ನಮಸ್ಕಾರ ವೀಕ್ಷಕರೇ ತಾವು ನೋಡ್ತಿದ್ದೀರಿ ನಿಮ್ಮ ನೆಚ್ಚಿನ ವಾಹಿನಿ ದೈ ಜಲ್ಡ್ ಟು ಫೋರ್ ಸೆವೆನ್ ಇದು ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ ಇದು ಡಿಬೇಟ್ ಅವರ್ ಮಾತು ಚರ್ಚೆ ಮತ್ತು ಸಂವಾದ ವೃತ್ತಿಗಳಲ್ಲಿ ಹಲವಾರು ವೃತ್ತಿಗಳಿವೆ ಪ್ರವೃತ್ತಿಗಳು ಕೂಡ ಇವೆ ಆದರೆ ಶಿಕ್ಷಕನ ವೃತ್ತಿ ಶ್ರೇಷ್ಠವಾದದ್ದು ಗುರು ಮತ್ತು ಶಿಷ್ಯ ಸಂಬಂಧ ಅನಾದಿ ಕಾಲದಿಂದಲೇ ಇದ್ದು ಗುರುವನ್ನು ಮಿಶಿ ಮೀರಿದ ಶಿಷ್ಯರಾಗಬೇಕೆಂಬುದಾಗಿ ಗುರುವಿನೊಂದು ಆಸೆ ಇರುತ್ತೆ ಗುರುವಿನಲ್ಲಿ ಶಿಕ್ಷಕರಲ್ಲಿ ಹಲವಾರು ವಿಧ ಅಂತ ಹೇಳ್ಬೋದು ಕೆಲವರು ನಿವೃತ್ತಿವರೆಗೆ ಒಂದೇ ಶಾಲೆಯಲ್ಲಿ ಇದ್ದುಕೊಂಡು ನಿವೃತ್ತಿಯನ್ನು ಪಡೆದುಕೊಂಡು ಹೋಗುವವರಿದ್ದಾರೆ ಕೆಲವರು ಶಾಲೆಯನ್ನು ಬೆಳಗಿಸುವವರಿದ್ದಾರೆ ಇನ್ನು ಕೆಲವರು ಮಕ್ಕಳ ಭವಿಷ್ಯದ ಬಾಗಿಲನ್ನು ತೆರೆಯುವರಿದ್ದಾರೆ ಇನ್ನು ಕೆಲವರು ಸಾಧನೆಯನ್ನು ಮಾಡುವವರಿದ್ದಾರೆ ಸೋ ಈ ನಿಟ್ಟಿನಲ್ಲಿ ಹಳೆ ವಿದ್ಯಾರ್ಥಿಗಳ ಕೊಂಡಿಯಾಗಿದ್ದುಕೊಂಡು ಇದ್ದುಕೊಂಡು ಅವರ ಆಗು ಹೋಗುಗಳು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವವರು ಬಹಳ ಕಡಿಮೆ ಸಾವಿರದ ಎಂಬತ್ತ ಮೂರರಲ್ಲಿ ನಿಟ್ಟೂರು ಪ್ರೌಢಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯದ ಶಿಕ್ಷಕನಾಗಿ ಸೇರಿಕೊಂಡಂತಹ ಶ್ರೀಯುತರು ಮೂವತ್ತೇಳು ವರ್ಷಗಳಷ್ಟು ತನ್ನ ಶಿಕ್ಷಕನ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ಇದೇ ಅಕ್ಟೋಬರ್ನ ಮೂವತ್ತೊಂದನೇ ತಾರೀಕು ಅವರು ನಿವೃತ್ತಿ ಹೊಂದುತ್ತಾರೆ ಈ ನಿವೃತ್ತಿ ಹೊ ಹೊಂದುವ ಅಂಚಿನಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದವರು ನಿವೃತ್ತಿ ಅಂತ ಹೇಳಿ ತನ್ನ ಪಾಡಿಗೆ ತನ್ನ ಕೆಲಸಕ್ಕೆ ತನ್ನ ಕಾರ್ಯಗಳಿಗೆ ಮಗ್ನವಾಗಿ ಹೋಗುವ ಶಿಕ್ಷಕರು ಇವರಲ್ಲ ಯಾಕೆ ಹಳೆ ವಿದ್ಯಾರ್ಥಿಗಳನ್ನು ನಿಜವಾಗಿ ಒಂದು ಶಾಲೆಯ ಒಂದು ಶಿಕ್ಷಣ ಸಂಸ್ಥೆಯ ಬೆನ್ನೆಲುಬು ಎಂಬುದಾಗಿ ಮನಗಂಡವರು ಮತ್ತು ಅನೇಕ ಶೈಕ್ಷಣಿಕ ಪ್ರಯೋಗಗಳನ್ನು ಮಾಡಿದವರಿದ್ದಾರೆ ನಮ್ಮೊಂದಿಗಿದ್ದಾರೆ ಶ್ರೀ ಮುರಳಿ ಕಡೆಕರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೊದಲನಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಭಾಳ ಸುದೀರ್ಘವಾದಂಥ ಶಿಕ್ಷಕ ಸೇವೆಯನ್ನು ಮಾಡಿದ್ದೀರಿ ನೀವು ಮೂವತ್ತೇಳು ವರ್ಷಗಳು ಅಂತ ಸುಲಭ ಅಲ್ಲ ಆಮೇಲಾಗಿ ಗಣಿತ ಮತ್ತು ವಿಜ್ಞಾನದ ಶಿಕ್ಷಕ ಆಗುವುದು ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ನೆಚ್ಚಿನ ಅಕ್ಕರೆಯ ಮೆಚ್ಚಿನ ಶಿಕ್ಷಕರಾಗುವುದು ಬಹಳ ಅಪರೂಪ ಹಾಗಾಗಿ ಅಭಿನಂದನೆಗಳು ಸರ್ ಈ ಹಳೆ ವಿದ್ಯಾರ್ಥಿಗಳ ಕೊಂಡಿರಬೇಕಾದರೆ ಶಿಕ್ಷಕ ಅವರೊಟ್ಟಿಗೆ ಭಾಳ ನೆಚ್ಚಿನ ಶಿಕ್ಷಕನಾಗಿರಬೇಕು ಇದು ಸಾಮಾನ್ಯವಾಗಿ ಭಾಷಾ ವಿಷಯಗಳಿಗೆ ಅಥವಾ ಬೇರೆ ವಿಷಯಗಳಿಗೆ ಆದರೆ ತ ನಾನು ಒಪ್ಪಿಕೊಳ್ತಿದ್ದೆ ಒಬ್ಬ ಗಣಿತ ಶಿಕ್ಷಕ ಅಂದರೆ ಒಬ್ಬ ವಿಜ್ಞಾನ ಶಿಕ್ಷಕನಂದರೆ ಮೊದಲೇ ಕನ್ನಡ ಮಾಧ್ಯಮದವರಿಗೆ ಅದು ಕಡಲೆಕಾಯಿ ಅಂತ ವಿದ್ಯಾರ್ಥಿಗಳ ಹೆತ್ತವರೇ ಮಾಡಿರ್ತಾರೆ ಅಥವಾ ಖುದ್ದು ಗಣಿತ ಶಿಕ್ಷಕರೇ ಮಾಡಿರ್ತಾರೆ ಈ ನಿಟ್ಟಿನಲ್ಲಿ ಒಬ್ಬ ಗಣಿತ ಮತ್ತು ವಿಜ್ಞಾನ ಶಿಕ್ಷಕ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕನಾದದ್ದು ಹೇಗೆ ನೀವು ಹೇಳಿದಾಗೆ ಶಿಕ್ಷಕ ವೃತ್ತಿಯೇ ಒಂದು ಶ್ರೇಷ್ಠವಾದ ವೃತ್ತಿ ಅದರಲ್ಲಿಯೂ ಒಂದು ತುಂಬ ಬಡತನದಲ್ಲಿರುವ ಕಷ್ಟದಲ್ಲಿರುವ ವಿದ್ಯಾರ್ಥಿಗಳಿಗೆ ತುಂಬಿರುವ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಅಧ್ಯಾಪಕನವರು ನಮ್ಮ ಸೌಭಾಗ್ಯ ನಾನು ವಿದ್ ವಿದ್ಯಾರ್ಥಿಗಳಿಗೆ ಮೆಚ್ಚಿನವನಾಗಬೇಕೆಂದು ಹಂಬಲ ಪಟ್ಟುಕೊಂಡು ಯಾವುದೇ ಕೆಲಸವನ್ನು ಮಾಡುವುದಲ್ಲ ನಮ್ಮ ವೃತ್ತಿಯ ಬದ್ಧತೆಯನ್ನು ಇಟ್ಟುಕೊಂಡು ವೃತ್ತಿಗೆ ನ್ಯಾಯವನ್ನು ಒದಗಿಸುವ ರೀತಿಯಲ್ಲಿ ನಾವು ತೊಡಗಿಸಿಕೊಂಡ್ರೆ ಆಟೋಮೆಟಿಕ್ ಆಗಿ ನಮಗೆ ವಿದ್ಯಾರ್ಥಿಗಳಿಂದ ಪ್ರೀತಿ ಬರ್ತದೆ ಸಿಗುತ್ತದೆ ನೀವು ಮತ್ತೊಂದು ಹೇಳಿದ್ರಿ ಗಣಿತ ವಿಜ್ಞಾನದ ಶಿಕ್ಷಕರಾಗಿದ್ದೀರಿ ಸ್ವಲ್ಪ ಸ್ಟ್ರಿಕ್ಟ್ ಈ ಶಿಕ್ಷಕರಿಗಿರುವಷ್ಟು ಅವಕಾಶ ಬೇರೆ ಶಿಕ್ಷಕರಿಗಿಲ್ಲ ಇವರು ಹೆಚ್ಚು ಕೆಲಸ ಮಾಡಬೇಕು ಅದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಹೆಚ್ಚು ಮೆಚ್ಚಿನ ಅಧ್ಯಾಪಕರು ಯಾರು ಹೇಳಿದರೆ ಗಣಿತ ಅಧ್ಯಾಪಕರು ಹೌದಾ ಶಿಕ್ಷೆ ಕೊಡುವ ಪ್ರಮಾಣ ನೀವು ನೋಡಿದರೆ ಗಣಿತ ಅಧ್ಯಾಪಕರೇ ಶಿಕ್ಷಕ ಹೆಚ್ಚು ಜಾಸ್ತಿ ಕೊಡೋದು ವೈಯಕ್ತಿಕವಾಗಿ ನನ್ನ ಬಗ್ಗೆ ಹೇಳಿದ್ರೆ ನಾನು ಶಿಕ್ಷೆ ಕೊಟ್ಟು ಶಿಕ್ಷಣವನ್ನು ಕೊಡ್ತಾ ಬಂದವ ವರ್ಷ ಈಗಿನ ಸಂದರ್ಭದಲ್ಲಿ ಇದು ನ್ಯಾಯಸಮ್ಮತ ಅಲ್ಲ ಇದಕ್ಕೆ ಮನೆಯಲ್ಲಿ ಬೇರೆ ವಿರೋಧ ಇರುತ್ತೆ ಬಿಡಿ ಆದರೆ ನಮ್ಮಂತಹ ಮನೆಯಲ್ಲಿ ಆ ವಿದ್ಯಾವಂತರೇ ತುಂಬಿರುವ ವಿದ್ಯಾರ್ಥಿಗಳನ್ನು ಹೊಂದಿರುವ ಶಾಲೆಯಲ್ಲಿ ಇದು ಅನಿವಾರ್ಯ ಪ್ರಕ್ರಿಯೆ ಆದರೆ ಮಕ್ಕಳನ್ನ ಪ್ರೀತಿಸ್ತಾ ಅವರು ನಮ್ಮ ಮನೆಯ ಮಕ್ಕಳು ಅಂತ ಪರಿಭಾವಿಸಿಕೊಂಡು ನಾವು ಅವರಿಗೆ ಶಿಕ್ಷಣವನ್ನು ಕೊಟ್ಟಾಗ ಪರ್ಯಾಯವಾಗಿ ನಾವು ಅದಕ್ಕೆ ಬೇಕಾದ ಗದರಿಯಕ್ಕೆ ಇರಬಹುದು ಶಿಕ್ಷೆಯನ್ನು ಕೊಟ್ಟಾಗ ಅದು ಅಪರಾಧ ಆಗುವುದಿಲ್ಲ ಅದರ ಉದ್ದೇಶ ಅವರು ತೆರ್ಗಣ ಹೊಂದಬೇಕು ಹೆಚ್ಚಿನ ಅಂಕಗಳನ್ನು ಪಡೆಯಬೇಕು ತುಂಬಿಸಬೇಕು ಅವರು ಸತ್ ಪ್ರಜೆಗಳಾಗಬೇಕು ಎಂಬುದು ನಮ್ದು ಮೂಲ ಸಂಕಲ್ಪ ಇರುವಾಗ ಇದೆಲ್ಲ ಪೂರಕವಾಗಿರುತ್ತದೆ ಇದು ಹಾಗೆ ಪ್ರಾಮಾಣಿಕವಾಗಿ ನಾವು ವಿದ್ಯಾರ್ಥಿಗಳನ್ನು ಪ್ರೀತಿಸ್ತಾ ಬಂದಾಗ ಅವರು ನಮ್ಮ ಮನೆಯ ಮಕ್ಕಳು ಅಂತ ಪರಿಭಾವಿಸಿಕೊಂಡು ಅವರ ಕಷ್ಟ ಸುಖಕ್ಕೆ ನಾವು ಸ್ಪಂದಿಸ್ತಾ ಶಿಕ್ಷಣವನ್ನು ಕೊಟ್ಟಾಗ ನಿಜವಾಗಿ ಅವರು ಶಾಲೆ ಬಿಟ್ಟ ಮೇಲೆ ಆ ಹಳೆ ವಿದ್ಯಾರ್ಥಿಗಳು ನಮ್ಮನ್ನು ತುಂಬ ಪ್ರೀತಿಸ್ತಾರೆ ನಮ್ಮ ಬಗ್ಗೆ ತುಂಬ ಕಾಡಜಿ ಗೌರವ ಇರ್ತದೆ ಹೆಚ್ಚಿನ ಶಿಕ್ಷಕರು ಹೇಳಿದುಂಟು ಸರ್ ನಾವು ನೀನು ಶಬಶು ಒಳ್ಳೆಯವ ನೂರಕ್ಕೆ ನೂರಂಗಗಳು ಅಂತ ಬೆನ್ನು ತಟ್ಟಿದವರು ನಮ್ಮನ್ನು ಮರೆತು ಬಿಡೋದು ಜಾಸ್ತಿ ನಮ್ಮಿಂದ ಶಿಕ್ಷೆ ಪಡೆದವರು ಅಥವಾ ಬೈಗುಳವನ್ನು ಪಡೆದುಕೊಂಡವರು ಸರ್ ನಾನು ಆ ದಿವಸ ಇದು ಮಾಡುವಾಗ ನೀವು ಹೀಗೆ ಮಾಡಿದ್ದು ಅಂತೇಳಿ ಗುರುತು ಹಿಡಿದು ಮಾತನಾಡುವವರು ಜಾಸ್ತಿ ಮತ್ತು ಶಾಲೆ ಕಡೆಗೆ ಹೆಚ್ಚಿನ ಸ್ಪಂದನೆಯನ್ನು ಸೋರಿಸುವುದು ಜಾಸ್ತಿ ನೀವೇನು ಹೇಳ್ತೀರಾ ಇದಿರಲಿ ಇದು ಒಂದಿದೆ ಸಾಮಾನ್ಯವಾಗಿ ಹೇಳುವಂಥ ಸಂಗತಿ ಆದರೆ ನನ್ನ ವೈಯಕ್ತಿಕವಾಗಿ ನಾನು ನಮ್ಮ ಕೆಲಸ ಮುಗಿದ ಬಳಿಕ ಮತ್ತಿನ ಬಗ್ಗೆ ಯೋಚಿಸುವುದಿಲ್ಲ ಒಬ್ಬ ವಿದ್ಯಾರ್ಥಿಗೆ ಅವನು ಉತ್ತೀರ್ಣನಾಗ್ತಾನೆ ಅಥವಾ ಎಸ್ ಎಸ್ ಎಲ್ ಸಿ ಮುಗಿಸಿ ಹೋಗಿದ ಬಳಿಕ ಅವನಿಂದ ಯಾವುದೇ ಅಪೇಕ್ಷೆಯನ್ನು ನಾನು ನಿರೀಕ್ಷಿಸುವುದಿಲ್ಲ ಯಾವ ಕ್ರಿಯೇ ಇರ್ಬೋದು ನೀವು ಉಪಕಾರ ಮಾಡಿದಾಗ ಇರ್ಬೋದು ನೂರರಲ್ಲಿ ನೂರು ಜನ ಅದನ್ನು ಇಟ್ಟುಕೊಳ್ಳುವುದಿಲ್ಲ ನೂರರಲ್ಲಿ ಎಂಬತ್ತು ಶೇಕಡ ಜನ ಮರೆತು ಹೋಗುವರೆ ಜಾಸ್ತಿ ಆದರೆ ಇಪ್ಪತ್ತು ಶೇಕಡಾ ವ್ಯಕ್ತಿಗಳಿದ್ದಾರಲ್ಲ ನಾವು ಅವರ ಬಗ್ಗೆ ಮಾತ್ರ ಯೋಚಿಸಬೇಕು ಹಾಗೆ ಹಳೆ ವಿದ್ಯಾರ್ಥಿಗಳು ಹಾಗೆ ಎಷ್ಟೋ ಜನರಿಗೆ ಅದನ್ನು ವ್ಯಕ್ತಪಡಿಸಲಿಕ್ಕೆ ಸಂದರ್ಭ ಸಿಗುವುದಿಲ್ಲ ಈ ಹಿನ್ನೆಲೆಯಲ್ಲಿ ಅವರ ಸಂಪರ್ಕ ಇರುವುದಿಲ್ಲ ಸೊ ನೀವು ಹೇಳಿದ್ರಲ್ಲಿ ಸತ್ಯವೂ ಇದೆ ಅದಕ್ಕೆ ವಿರುದ್ಧವಾದ ಸಂಗತಿಗಳು ಇವೆ ಸರಿ ಈಗ ಎಂಬತ್ತ ಮೂರರಲ್ಲಿ ನೀವು ಶಿಕ್ಷಕ ವೃತ್ತಿಗೆ ಸೇರಿಕೊಂಡ್ರಿ ಈ ವರ್ಷದ ಇಪ್ಪತ್ತಿಪ್ಪತ್ತು ಅಕ್ಟೋಬರ್ ಮೂವತ್ತರಂದು ತಾವು ನಿವೃತ್ತ ಹೊಂದಿದ್ದೀರಿ ಈ ನಡುವೆ ನೀವು ಐದು ವರ್ಷ ಕಾಲ ಬಹಳ ಘನವೆತ್ತ ಹೆಸರಾಂತ ನಿಟ್ಟೂರು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿ ಬಡ್ತಿ ಹೊಂದಿದ್ದೀರಿ ಸುವರ್ಣ ಮಹೋತ್ಸವ ತಮ್ಮ ಶಾಲೆಯ ಒಂದು ಆರಂಭಿಕ ಹಂತವನ್ನು ನಾವು ಪಡ್ಕೊಂಡ್ರಿ ಬಹಳ ದೊಡ್ಡ ಕಲ್ಪನೆಗಳು ತಮ್ಮಲ್ಲಿ ಅಥವಾ ತಮ್ಮ ಗುರು ವೃಂದದಲ್ಲಿ ಅಥವಾ ಹಳೆ ವಿದ್ಯಾರ್ಥಿಗಳಲ್ಲಿ ಇದ್ದಿರಬಹುದು ಅಥವಾ ಈಗಿನ ವಿದ್ಯಾರ್ಥಿಗಳು ಕೂಡ ಇದ್ದಿರಬಹುದು ಕೊರೋನಾ ಹೇಗೆ ಮಾರಕವಾಯಿತು ಅದೇ ಕೊರೋನಾದ ಬಗ್ಗೆ ಮಾತನಾಡ್ತಾ ಹೋದರೆ ಅದೇ ಒಂದು ಚಾಪ್ಟರ್ ಆಗುತ್ತದೆ ಅದನ್ನು ಇಟ್ಟುಕೊಂಡು ನಮ್ಮ ಪ್ರಕ್ರಿಯೆಗಳು ನೀವು ಹೇಳಿದಾಗೆ ಶಾಲೆಗೆ ಅಥವಾ ಯಾವುದೇ ಸಂಸ್ಥೆಗೆ ಹತ್ತು ವರ್ಷ ಆಗ್ತದೆ ಇಪ್ಪತ್ತೈದು ಆಗ್ತದೆ ಐವತ್ತು ವರ್ಷ ಆಗ್ತದೆ ಸುತ್ತಮುತ್ತ ನಾವು ಅದನ್ನು ವಿಜೃಂಭಣೆಯಿಂದ ಆಡಂಬರದಿಂದ ಆಚರಿಸುವುದನ್ನು ನಾವು ನೋಡ್ತಾ ಇದ್ದೇವೆ ನಾನು ಅದಕ್ಕೆ ವಿರುದ್ಧವಾಗಿ ಯೋಚಿಸುವ ನಾವು ಮಾಡುವ ಪ್ರಕ್ರಿಯೆಯಲ್ಲಿ ಒಂದು ಸಮಾಜಕ್ಕೆ ಸಂದೇಶ ಬೇಕು ಸರಿ ಅದು ಶಿಕ್ಷಣವನ್ನು ಕೊಡುವಂತಹದ್ದು ಇರಬೇಕು ಉಳಿದವರಿಗೆ ಓ ಹೀಗೂ ಮಾಡಲಿಕ್ಕೆ ಸಾಧ್ಯ ಇದೆಯಲ್ಲ ಮತ್ತೆ ಸಂಸ್ಥೆಗೆ ಅದರಿಂದ ಲಾಭ ಇರಬೇಕು ಈ ಹಿನ್ನೆಲೆಯಲ್ಲಿ ನಮ್ಮ ಶಾಲೆಗೆ ತೊಂಬತ್ತೈದರಲ್ಲಿ ಇಪ್ಪತ್ತೈದನೇ ವರ್ಷ ಆಯಿತು ಬೆಳ್ಳಿ ಹಬ್ಬ ಅದನ್ನು ಇಡೀ ಟೀಚರ್ಸ್ ಎಲ್ಲ ಟೀ ಟೀಚರ್ಸ್ ಒಟ್ಟು ಸೇರಿ ಸುಮಾರು ಹನ್ನೆರಡು ಲಕ್ಷ ರೂಪಾಯಿಯನ್ನು ನಾವು ಒಟ್ಟು ಸೇರಿಸಿ ಶಾಲೆಗೆ ಬಯಲು ರಂಗಮಂದಿರ ಹಾಲು ಗ್ರೌಂಡ್ ಪರ್ಚೇಸ್ ಕಾಂಪೌಂಡ್ ವಾಲ್ ಮತ್ತು ಸ್ಕೂಲ್ ಡೇಗೆ ಹೇಳಿ ಒಂದು ಲಕ್ಷ ರೂಪಾಯಿಯನ್ನ ನಾವು ಇಟ್ಟಿವ ಎಫ್ ಡಿ ಇಟ್ಟೇವೆ ಇದೆಲ್ಲ ಟೀಚರ್ಸ್ ಒಂದು ಯುನೈಟ್ ಆಗಿದ್ದರೆ ಏನು ಮಾಡಬಹುದು ಎಂಬುದಕ್ಕೆ ಒಂದು ಜ್ವಲಂತ ನಿದರ್ಶನ ಕರೆಕ್ಟ್ ಕರೆಕ್ಟ್ ಈ ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ಇಪ್ಪತ್ತು ನಮ್ಮದು ಐವತ್ತನೇ ವರ್ಷ ಸುವರ್ಣ ವರ್ಷ ಇದನ್ನು ಕೂಡ ನಾವು ಆರಂಭದಲ್ಲೇ ನಮ್ಮ ಧ್ಯೇಯವಾಕ್ಯವದೆ ಹಳೆ ವಿದ್ಯಾರ್ಥಿಗಳೇ ಸುವರ್ಣ ಸಂಪತ್ತು ಅಥವಾ ನಮ್ಮ ಸುವರ್ಣ ಸಂಪತ್ತು ಹಳೆ ವಿದ್ಯಾರ್ಥಿಗಳು ಇಲ್ಲಿಂದ ಫಲಾನುಭವಿಗಳು ಅವರೆಲ್ಲ ಈ ಶಾಲೆ ಬಹುಶಃ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಬಂದದ್ದು ಈಗಂತೂ ಐದು ವರ್ಷ ಅಂತೂ ವಿದ್ಯಾರ್ಥಿಗಳಿಂದ ಸರ್ಕಾರ ಕಟ್ಟೋ ಫೀಸ್ ಕೂಡ ನಾವೇ ಕಟ್ತಾ ಇದ್ದೇವೆ ಒಂದು ರೂಪಾಯಿನ ತೆಗೆದುಕೊಳ್ಳದೆ ನಾವು ಸ್ಕೂಲ್ ಸೆಂಡ್ ಅಫಿಗೆ ಮಕ್ಕಳಿಂದ ಹಣ ತಕೊಳ್ಳೋದಲ್ಲ ನಾವೇ ಮಕ್ಕಳಿಗೆ ಉಪಹಾರವನ್ನು ಕೊಟ್ಟು ಅವರನ್ನು ಬೀಳ್ಕೊಡ್ತೇವೆ ಒಳ್ಳೆ ಪದ್ಧತಿ ಈ ಹಿನ್ನೆಲೆಯಲ್ಲಿ ಸುಮಾರು ಐದು ಸಾವಿರಕ್ಕೂ ಮೇಲ್ಪಟ್ಟು ಹಳೆ ವಿದ್ಯಾರ್ಥಿಗಳನ್ನು ಈ ಶಾಲೆ ಹೊಂದಿದೆ ಅವರಿಂದ ನಾವು ಧನವನ್ನ ಸಹಾಯವನ್ನು ನಿರೀಕ್ಷಿಸಿದೆವು ಅದು ಒಳ್ಳೆ ರೀತಿಯ ಸ್ಪಂದನ ಬಂತು ಮತ್ತು ಕಾರ್ಯಕ್ರಮವನ್ನು ಕೂಡ ಔಚಿತ್ಯಪೂರ್ಣವಾಗಿ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದರ ಉದ್ಘಾಟನೆಯನ್ನು ಮಾಡಿದೆವು ಇಷ್ಟರವರೆಗೆ ಎಸ್ ಎಸ್ ಎಲ್ಸಲ್ಲಿ ಫಸ್ಟ್ ಬಂದವರನ್ನೆಲ್ಲ ಗುರುತಿಸಿದೆವು ಎಲ್ಲ ದೇಶ ವಿದೇಶದಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಹುದ್ದೆಯಲ್ಲಿದ್ದುಕೊಂಡು ತುಂಬ ಜ್ಞಾನವನ್ನು ಸಂಪಾದಿಸಿದಂಥ ವ್ಯಕ್ತಿಗಳು ಈ ಶಾಲೆಯ ಹೆಮ್ಮೆ ಹಳೆ ವಿದ್ಯಾರ್ಥಿಗಳು ಅವರನ್ನು ಕರೆಸಿದೆವು ಅವರು ಎಷ್ಟೋ ಮಂದಿ ಮೂವತ್ ಮೂವತ್ತೈದು ವರ್ಷ ನಂತರ ಪ್ರಥಮವಾಗಿ ಶಾಲೆಗೆ ಬರುವುದು ಹಳೆ ವಿದ್ಯಾರ್ಥಿಗಳು ಮತ್ತೆ ಶಾಲೆಗೆ ಒಂದು ರೀತಿಯ ಸಂಪರ್ಕದ ಕೊಂಡಿ ಆಯ್ತು ಇದು ಸುವರ್ಣ ವರ್ಷ ಅದು ಈಗ ಮಾಧ್ಯಮ ದೆಸೆಯಿಂದ ಅವರಿಂದ ನಮಗೆ ತುಂಬ ಒಂದು ರೀತಿಯಲ್ಲಿ ಬಾಂಧವ್ಯ ವೃದ್ಧಿ ಆಯಿತು ಸಂಪರ್ಕ ಹತ್ತಿರವಾಯಿತು ಶಾಲೆ ಆ ಕಾಲದಲ್ಲಿ ಕಷ್ಟದಲ್ಲಿ ಕಟ್ಟ ಕಟ್ಟಿದ್ದು ಮಣ್ಣಿನ ಗಾರೆ ಇತ್ತು ನೆಲಕ್ಕೆ ಖಾಲಿ ಸಿಮೆಂಟ್ ಹಾಕಿದ್ದು ಇದೆಲ್ಲ ಈಗಂತೂ ನೀವು ನೋಡಿದರೆ ಸುಮಾರು ಐವತ್ತು ಲಕ್ಷ ರೂಪಾಯಿಯ ಶಾಲೆಯನ್ನು ನಾವು ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಪತ್ರಿಕೆ ವಿನಿಯೋಗಿಸಿದ್ದೇವೆ ಸುಂದರವಾದಂತಹ ಒಂದು ಶಾಲೆಯಾಗಿ ಅದನ್ನು ಪರಿವರ್ತಿಸಿದ್ದೇವೆ ಶಾಲೆಯ ನಮ್ಮ ಆಟದ ಮೈದಾನದ ಹತ್ತಿರ ಒಂದು ಸರ್ಕಾರದ ವತಿಯಿಂದ ಎರಡು ಕೋಟಿಯ ಹಾಸ್ಟೆಲ್ ರೂಪಣೆ ಆಯಿತು ನಮ್ಮ ಸಂಸ್ಥೆ ಅಧ್ಯಕ್ಷರು ಈಗ ಶಾಸಕರಾದ ಕೆ ರಘುಪತಿ ಭಟ್ರು ಅವರ ನೆರವಿನಿಂದ ಒಂದು ಹಾಸ್ಟೆಲ್ ಹಾಗೆ ವಿವಿಧ ಕಾಮಗಾರಿಗಳನ್ನು ಶಾಲೆಯ ಅಭಿವೃದ್ಧಿಗಾಗಿ ನಾವು ಮಾಡ್ತಾ ಬಂದೆವು ಉದ್ಘಾಟನೆ ಆಯಿತು ಆಮೇಲೆ ಬೇರೆ ಬೇರೆ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೆವು ಆ ಸಂದರ್ಭದಲ್ಲಿ ಮಾರ್ಚಿನಲ್ಲಿ ನಮಗೆ ಕೊರೋನಾ ದಾಳಿತ್ತು ಹ್ಞೂ ಆಗ ಒಂದು ಔಚಿತ್ಯಪೂರ್ಣವಾದ ಕಾರ್ಯಕ್ರಮ ಹೇಳಿದರೆ ಈ ಹಡುಲು ಹಡಿಲು ಗದ್ದೆ ಅಭಿಯಾನ ಮೂರ್ತರೂಪಕ್ಕೆ ಬಂತು ಹ್ಞೂ ಸರಿ ಈ ಹಡಿಲುಗೆ ಅಂತ ಹೇಳುವಾಗ ನಾನು ಕೇಳಿದ ಪ್ರಕಾರ ಮುಖ್ಯ ಶಿಕ್ಷಕರಾಗುವ ಮೊದಲು ಮುಖ್ಯ ಶಿಕ್ಷಕರಾದ ಮೇಲೆ ತಮ್ಮಲ್ಲಿ ಏನು ಬದಲಾವಣೆಯಲ್ಲಿ ಏನೂ ಆಗಿಲ್ಲ ನೀವು ಹೇಗಿದ್ದರೂ ಹಾಗೇನೇ ಇದ್ರಿ ಎಂಬುದಾಗಿ ನಿಮ್ಮ ಹಳೆ ವಿದ್ಯಾರ್ಥಿಗಳು ಹೇಳಿದ್ದುಂಟು ಆದರೆ ನಾನೊಂದು ಕೇಳಿದ್ದುಂಟು ನೀವು ನಿಮ್ಮ ಶಾ ಸಂಸ್ಥೆಗೆ ಸೇರಿದ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನೆ ಭೇಟಿ ಮಾಡ್ತಿದ್ದೀರಿ ಮತ್ತು ಅವರ ಕಷ್ಟ ನೋವು ನಲಿವು ಅವರು ಯಾವ ಹಿನ್ನೆಲೆಯಿಂದ ಬಂದವರು ಎಂಬುದಾಗಿ ಅರಿತುಕೊಳ್ತಿದ್ದೀರಿ ಎಂಬುದಾಗಿ ಇದು ಎಷ್ಟು ಅಗತ್ಯ ಇದೆ ಒಬ್ಬ ಶಿಕ್ಷಕನಾಗಿ ವಿದ್ಯಾರ್ಥಿಗಳನ್ನು ಬಹಳ ಹತ್ತಿರದಿಂದ ಆತನ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಳ್ಳುವಂಥದ್ದು ಇದು ವ್ಯಕ್ತಿಯ ಮನೋಭಾವಕ್ಕೆ ಹೊಂದಿಕೊಂಡಿರ್ತದೆ ಅನುಸರಿಸಿಕೊಂಡು ಒಬ್ಬ ವ್ಯಕ್ತಿಗೆ ಹಣವೇ ಪ್ರಧಾನ ಐದು ಲಕ್ಷ ರೂಪಾಯಿ ಆಯ್ತು ಹತ್ತು ಲಕ್ಷ ಆಯ್ತು ಎಫ್ ಡಿ ವೃದ್ಧಿ ಆದಾಗ ಖುಷಿ ಆಗ್ತದೆ ಇನ್ನೊಬ್ಬರಿಗೆ ಯಾರಿಗೂ ಸೈಟ್ಗಳು ನನಗೆ ಎರಡು ಸೈಟ್ ಆಯ್ತು ನಾಲ್ಕು ಸೈಟ್ ಆಗಲಿ ಮಕ್ಕಳು ಮೊಮ್ಮಕ್ಕಳಿಗೆ ಅದೊಂದು ಆನಂದವನ್ನ ಕೊಡ್ತದೆ ಒಂದು ಬಸ್ ಬಸ್ ಆಗ್ತಾನೆ ಹೀಗೆ ವೈಯಕ್ತಿಕವಾಗಿ ನನಗೆ ಅದು ಬಾಲ್ಯದಿಂದಲೂ ಇದ್ದದ್ದು ನೊಂದವರಿಗೆ ಕಷ್ಟದವರಿಗೆ ಸ್ಪಂದಿಸಿದಾಗ ಆ ಕ್ಷಣದಲ್ಲಿ ಅವರಿಗೆ ಒಂದು ಖುಷಿ ಆಗ್ತದೆ ಆನಂದ ಆಗ್ತದಲ್ಲ ಅವರ ಕಣ್ಣಲ್ಲಿ ಒಂದು ಧನ್ಯತೆ ಅದರಿಂದ ತೃಪ್ತಿ ಪಡುವ ಸ್ವಭಾವದು ಮೂಲತಃ ಆರಂಭದಿಂದಲೂ ಇದ್ದದ್ದು ಒಂದು ಎರಡನೇದ್ದು ನಾನು ಶಾಲೆಗೆ ಶಿಕ್ಷಕನಾಗಿ ಸೇರುವ ದಿವಸದೇ ಸಂಕಲ್ಪಿಸಿದ್ದೆ ಯಾಕಂದ್ರೆ ಇದು ಅನುದಾನಿತ ಪ್ರೌಢಶಾಲೆ ಒಂದೇ ಶಾಲೆ ಅದು ಇಟ್ಟೂರು ಎಜುಕೇಷನ್ ಸೊಸೈಟಿ ಒಂದೇ ಶಾಲೆ ನನಗೆ ಇಲ್ಲೇ ಬದುಕು ಇಲ್ಲೇ ನಿವೃತ್ತಿ ಸೊ ನೆಮ್ಮದಿಯ ಬದುಕನ್ನು ನಾನು ಈ ವೃತ್ತಿಯಲ್ಲಿ ಕಂಡುಕೊಳ್ಬೇಕು ಹೇಳಿ ಸೊ ಅದಕ್ಕೆ ಪೂರಕವಾಗಿ ನನ್ನ ಒಟ್ಟು ಚಟುವಟಿಕೆ ಇತ್ತು ಒಬ್ಬ ಶಿಕ್ಷಕನಾದವನಿಗೆ ಮಕ್ಕಳೊಂದಿಗೆ ಸಂವ ಸಂವಹನಗೊಳಿಸಲಿಕ್ಕೆ ತುಂಬ ಅವಕಾಶ ಇದೆ ವಿಫಲವಾದ ಅವಕಾಶ ಇದೆ ಅದು ನಾನು ಈಗಾಗಲೇ ಹೇಳಿದಾಗ ಕನ್ನಡ ಮಾಧ್ಯಮದ ಮಕ್ಕಳು ಮನೆಯಲ್ಲಿ ತುಂಬ ಕಷ್ಟದಲ್ಲಿ ಬರುವ ಮಕ್ಕಳು ಒಂದು ನಲವತ್ತು ನಿಮಿಷದ ಪಾಠ ಆದರೆ ಒಂದು ಹತ್ತು ನಿಮಿಷ ಮಕ್ಕಳೊಂದಿಗೆ ಸಂವಾದ ಮಾಡುವುದು ಒಂದು ಆರಂಭದಿಂದಲೂ ಒಂದು ಪರಿಪಾಠ ಗಣಿತ ಪಾಠವೇ ಇರಲಿ ಒಂದು ಹತ್ತು ಹತ್ತು ಐದು ಹತ್ತು ನಿಮಿಷ ಈಗ ಜ್ವಲಂತ ಸಮಸ್ಯೆ ಜ್ವಲಂತ ಸಮಸ್ಯೆಯ ಬಗ್ಗೆ ಇರಬಹುದು ಅವರ ಮನೆಯ ಸಮಸ್ಯೆ ಇರಬಹುದು ಹೀಗೆ ಮಾಡ್ತಾ ಮಾಡ್ತಾ ಬಂದ ಒಂದೊಂದು ಸಂಗತಿಗಳೇ ಗೊತ್ತಾಗ್ತಿತ್ತು ಗೊತ್ತಾಯಿತು ಮೊದಲನೇದಾಗಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾನು ಸಂಚಯ ಬ್ಯಾಂಕನ್ನು ಆರಂಭಿಸಿದೆ

ತೊಂಬತ್ತರಲ್ಲಿ ನಾವು ಆರಂಭ ಮಾಡಿದ್ದು ಎರಡು ಸಾವಿರ ಇಸಿಗೆ ಒಂದು ನಲವತ್ತೈದು ಸಾವಿರ ರೂಪಾಯಿ ಲಾಭ ಬಂತು ನಮಗೆ ಮಕ್ಕಳಿಗೆ ನಾಲ್ಕು ಪರ್ಸೆಂಟ್ ಬಿ ಕೊಟ್ಟು ಅದೇ ಸಂದರ್ಭದಲ್ಲಿ ನಾನು ಈಗಾಗ್ಲೂ ಹೇಳಿದಾಗ ಮಧ್ಯಾಹ್ನದ ಹೊತ್ತು ನಾನು ನೋಡುವಾಗ ಮಕ್ಕಳೆಲ್ಲ ಕೆಲವರು ಊಟ ಮಾಡುವುದಿಲ್ಲ ಕೆಲವರು ಬುತ್ತಿ ತರ್ತಾರೆ ಅದು ತಂಗಳನ್ನ ಅದರಲ್ಲಿ ಸಣ್ಣ ಉಪ್ಪಿನಕಾಯಿ ಉಪ್ಪಿನಕಾಯಿ ಬೇರೆ ಏನಿಲ್ಲ ಇಲ್ಲ ಆಗ ಅನ್ನಿಸಿತು ನಾವು ಗಂಜಿ ಊಟ ಆರಂಭಿಸಿದ್ರೆ ಹೇಗೆ ಇದು ಎಷ್ಟನೇ ಇಸ್ವಿ ಎರಡು ಆರಂಭ ಎರಡು ಸಾವಿರನೇ ಇಸುವಲ್ಲಿ ಅಲ್ವಾ ಬಿಸಿಯೂಟ ಆರಂಭ ಆಗಿಲ್ಲ ನಾವು ಅದನ್ನು ಮಾಡಿದ್ದು ಹಾ ಈ ಸಂದ ಇಲ್ಲಿ ನಿಲ್ಲಿಸಿದೆ ನಾನು ಆ ಸಂದರ್ಭದಲ್ಲಿ ಕೃಷ್ಣ ಮಠದಿಂದ ಕೃಷ್ಣ ಪ್ರಸಾದ ಅಂತ ಹೇಳಿ ಆರಂಭ ಮಾಡಿದ್ರು ನನ್ನ ತಂದೆಯೂ ಕೂಡ ಅದನ್ನು ಬೆಳ್ಮಣ್ಣು ಶಾಲೆಯಲ್ಲಿ ಆರಂಭ ಮಾಡಿದ್ದಿದೆ ಆದರೆ ನಿಟ್ಟೂರು ಶಾಲೆ ತಾವು ಮಧ್ಯಾಹ್ನದ ಊಟ ಊಟವನ್ನು ಕೊಡಬೇಕು ಎಂಬ ಕಲ್ಪನೆ ಅದು ಹೇಗೆ ಮೂಡಿದ್ದು ಹೇಗೆ ನೀವು ಯಾಕೆ ಕೃಷ್ಣ ಮಠ ಕಡೆಗೆ ವಾಲಿಲ್ಲ ಅಥವಾ ಬೇರೆ ಕಡೆ ಹೇಳಿಲ್ಲ ಹಾಗಲ್ಲ ಅದು ಇದು ಆರಂಭದ್ದು ನಮ್ಮಲ್ಲೇ ಮೊದಲು ಹೇಗೆ ಮಕ್ಕಳ ಕಷ್ಟಕ್ಕೆ ನೀವು ಸ್ಪಂದಿಸಿದ್ರೆ ನಿಮಗೆ ಒಂದೊಂದು ಚಿಂತನೆಗಳು ಇದಕ್ಕೆ ಪರ್ಯಾಯ ಏನು ಆಗ ಒಂದಷ್ಟು ಹಣವೂ ಇತ್ತು ನಮ್ಮಲ್ಲಿ ಬ್ಯಾಂಕ್ ಇದನ್ನ ಮೊದಲು ಮಾಡಿದ್ದು ಗಂಜಿ ಕುಚ್ಚಿಗೆ ಗಂಜಿ ಚಟ್ನಿ ಎಣ್ಣೆ ಉಪ್ಪು ಇಷ್ಟೇ ಟೀಚರ್ಸ್ ಕೂಡ ಅದನ್ನೇ ಊಟ ಮಾಡ್ತಿದ್ದೆವು ಎಲ್ಲ ಟೀಚರ್ಸ್ ನಾವು ಒಂದು ವರ್ಷ ನಾವು ಮಾಡಿದ ಬಳಿಕ ಕೃಷ್ಣ ಮಾಡಿತ್ತು ನಾವು ಮಾಡಿದ ಮೇಲೆ ನಾವು ಮಾಡಿದ್ದಲ್ಲ ನಮ್ಮ ಈ ಪ್ರಕ್ರಿಯೆಯನ್ನ ನೋಡಿ ಫಲಿಮಾರು ಶ್ರೀಗಳು ಅದನ್ನ ಆರಂಭ ಅವರು ಅದನ್ನ ನೋಡಿ ಸರ್ಕಾರ ಮಾಡಿತ್ತು ಅಕ್ಷರದಾಸೋಹ ಸೊ ಅದಕ್ಕೆ ಒಂದು ರೀತಿಯಲ್ಲಿ ಆರಂಭ ನಮ್ಮ ಸ್ಕೂಲೇ ಆರು ವರ್ಷ ನಾವು ಸರ್ಕಾರದ ಅನುದಾನ ಇಲ್ಲದೆ ಅಂದ್ರೆ ಅಕ್ಷರದಾಸೋಹ ಎರಡು ಸಾವಿರದ ಆರರ ಮೇಲೆ ಆದದ್ದು ನಮಗೆ ಅಲ್ಲಿಯವರೆಗೆ ನಾವು ಮಕ್ಕಳು ಹುಟ್ಟಿದ ಹಬ್ಬಕ್ಕೆ ಹಳೆ ವಿದ್ಯಾರ್ಥಿಗಳು ಮದುವೆ ಆದ ದಿವಸ ಮಕ್ಕಳಾದ ದಿವಸ ಅವ್ರು ಐನೂರು ರೂಪಾಯಿ ಕೊಡ್ತಾಯಿದ್ರು ನೋಟಿಸ್ ಬೋರ್ಡಲ್ಲಿ ಹೆಸರು ಹಾಕ್ತಿದ್ದೆವು ಬಂದು ಕೆಲವರು ಆ ದಿವಸ ಸ್ವೀಟ್ ಕೊಡ್ತಿದ್ರು ಅಪರೂಪಕ್ಕೊಮ್ಮೆ ಸಾಂಬಾರು ಇಂತಹ ಪದಾರ್ಥ ಮಾಡಿ ಈ ಖರ್ಚು ವೆಚ್ಚವನ್ನು ಅಥವಾ ಅದನ್ನು ಬೇಯಿಸುವ ಅಡುಗೆ ಕೋಣೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯವಾಯಿತು ಆ ಕಾಲಿನ ಮುಖ್ಯೋಪಾಧ್ಯಾಯರು ಹೇಗೆ ನಿಮಗೆ ಸ್ಪಂದಿಸಿದರು ಅಥವಾ ಶಾಲೆ ಕಮಿಟಿ ಉಂಟು ಇದು ಬೇಕು ಬೇಡ ಅಲ್ಲಿ ಪರ ವಿರೋಧಗಳೆಲ್ಲ ಇರ್ಬೋದು ಅವರನ್ನೆಲ್ಲ ಹೇಗೆ ನಿಭಾಯಿಸಿಕೊಂಡ್ರಿ ಇದೇ ನಮ್ಮದೆಲ್ಲ ಸೌಭಾಗ್ಯ ಹೇಳೋದು ಇದಕ್ಕೆ ನಮ್ಮ ಸ್ಕೂಲ್ ಹೇಗುಂಟು ಹೇಳಿದರೆ ಇಲ್ಲಿ ಕಮಿಟಿಯಲ್ಲಿ ಡಾಕ್ಟರ್ ಬಿ ಬಿ ಶೆಟ್ಟರು ಅಧ್ಯಕ್ಷರಾಗಿದ್ದರು ಜಗಜೀವನ ಶೆಟ್ಟರು ಅಧ್ಯಕ್ಷರಾಗಿದ್ದರು ಯಾರು ಕೂಡ ಟೀಚರ್ಸ್ಸಿನ ಕೆಲಸಗಳಿಗೆ ತಡೆಯನ್ನು ಉಂಟು ಮಾಡ್ತಿರಲಿಲ್ಲ ಒಂದು ಎರಡನೇದು ಎಲ್ಲ ಮುಖ್ಯೋಪಾಧ್ಯಾಯರು ಬಂದ ಎಲ್ಲ ಮುಖ್ಯೋಪಾಧ್ಯಾಯರು ಕೂಡ ತಾನು ಮುಖ್ಯೋಪಾಧ್ಯಾಯ ಎಂಬ ಹಮ್ಮು ಬಿಮ್ಮಿನಿಂದ ಇರಲಿಲ್ಲ ಆನಂದರಾಯರಿಂದ ಹಿಡಿದು ಎಫ್ ಎಸ್ ಕರ್ನಿಲು ಕೆ ಪಿ ಭಟ್ ಆಮೇಲೆ ವೇಣುಗೋಪಾಲ ಆಚಾರ್ಯರು ಎಸ್ ವಿ ಭಟ್ರು ಸುಬ್ರಹ್ಮಣ್ಯ ಭಟ್ ಭಾಸ್ಕರ್ ಸುವರ್ಣ ಮತ್ತೆ ನಾನು ಇಡೀ ಒಂದು ಟೀಚರ್ಸ್ ಒಂದು ಮನೆಯವರಾಗಿ ಕುಟುಂಬದವರಾಗಿ ಇದ್ರು ಬಹಳ ಮುಖ್ಯ ಸಂಗತಿ ಯಾಕಂದ್ರೆ ಎಷ್ಟೋ ಸಂಸ್ಥೆಗಳು ನಾನು ಅದಪ್ಪ ತನಕ ಹೊಂದುವುದನ್ನು ನೋಡ್ತಾ ಇದ್ದೇನೆ ಅದರಲ್ಲಿಯೂ ಸರ್ಕಾರದಿಂದ ಸಂಬಳ ಪಡೆಯುವಂಥ ಸಂಸ್ಥೆಗಳು ಅದು ನಿಜಕ್ಕೂ ದ್ರೋಹ ಅದು ಟೀಚರ್ಸಿನ ಒಳಗೆ ವೈಮನಸ್ಸೆ ಇದ್ರೆ ಯಾವ ಇರಬಾರದು ಎರಡು ಮೂರು ನಾಲ್ಕು ಎಷ್ಟೇ ಇರಲಿ ಅದು ಏಳ್ಗೆಯನ್ನು ಹೊಂದುವುದಿಲ್ಲ ಅದರ ಪರ್ಯಾಯವಾಗಿ ಮಕ್ಕಳಿಗೆ ಅದರಿಂದ ಪರಿಣಾಮ ಬೀರ್ತದೆ ನಷ್ಟ ಇದನ್ನು ನಾನು ಬಾಲ್ಯದಲ್ಲಿ ಕಂಡುಕೊಂಡಿದ್ದೆ ಅದು ಪ್ರಯತ್ನದಲ್ಲಿ ನಾನು ಇಲ್ಲಿ ಎಲ್ಲರೂ ತಾನು ಕಂಡಂತ ತಪ್ಪುಗಳನ್ನು ತನ್ನ ವೃತ್ತಿ ಜೀವನದಲ್ಲಿ ಮಾಡಬಾರದು ಸರಿಯಾಗಿ ಹೇಳಿದ್ರಿ ತಪ್ಪುಗಳನ್ನು ಕಂಡ ಮೇಲೆ ನಾವು ನಮ್ಮ ವೃತ್ತಿಯಲ್ಲಿ ಅದನ್ನು ಮಾಡಬಾರ್ದು ಅದನ್ನು ಮಾಡಿದ್ರಿಂದ ಇದು ಈಗ ನನಗೆ ಊಟ ಮಾಡೋದು ಹೇಳಿದೆ ನಾನು ಹೇಳಿದ ಮಾತು ಎಲ್ಲ ಟೀಚರ್ಸ್ ಪರಿಪಾಲಿಸಿದರು ಮುಖ್ಯೋಪಾಧ್ಯಾಯರಿಂದ ಹಿಡಿದು ಗಂಜಿ ಊಟವನ್ನೇ ಮಾಡಿದರು ಮಕ್ಕಳಿಗೆ ದೊಡ್ಡ ಮೆಸೇಜ್ ಹೋಯಿತು ಮತ್ತು ಯಾರು ಬುತ್ತಿ ತರಲಿಕ್ಕಿಲ್ಲ ಅದನ್ನೇ ಊಟ ಮಾಡಬೇಕು ಆರು ವರ್ಷದ ನಂತರ ನಮ್ಮ ಲೆಕ್ಕಪತ್ರ ನೋಡಿದಾಗ ಒಂದೂವರೆ ಲಕ್ಷ ರೂಪಾಯಿ ಮಿಗತೆ ಉಳಿಯಿತು ನಮಗೆ ಅಯ್ಯೋ ಅಂದರೆ ನೀವು ಸತಸಂಕಲ್ಪದಿಂದ ಒಳ್ಳೆಯ ಉದ್ದೇಶ ಬಿಟ್ಟುಕೊಂಡು ನೀವೊಂದು ಕೆಲಸ ಮಾಡಿದರೆ ಉಡುಪಿಯಂತ ಪರಿಸರದಲ್ಲಿ ದಾನಿಗಳ ಕೊರತೆ ಖಂಡಿತಕ್ಕೂ ಇಲ್ಲ ಆದರೆ ಅದರ ಉದ್ದೇಶ ಸ್ಪಷ್ಟ ಇರಬೇಕು ನಾವು ಲೆಕ್ಕಾಚಾರ ನಮ್ದು ಸ್ಪಷ್ಟ ಇರಬೇಕು ಇದು ಇದು ಒಂದು ಪಾರದರ್ಶಕತೆ ಇರಬೇಕು ಪಾರದರ್ಶಕತೆ ಇರಬೇಕು ಮತ್ತೆ ಅಡುಗೆಗಿಂತ ಆರಂಭದಲ್ಲಿ ಇರಲಿಲ್ಲ ನಮ್ಮ ಅಟೆಂಡನ್ಸ್ಗಳೇ ಬಂದು ಮಧ್ಯಾಹ್ನ ಅದನ್ನು ಮಾಡ್ತಾ ಬಂದರು ಒಂದು ಒಂದೆರಡು ವರ್ಷ ಅವರೇ ಮಾಡಿದ್ರು ಗಂಜಿಯನ್ನ ನಮಗೆ ಹೆಚ್ಚಿನ ಕೆಲಸ ಅಂತ ಹೇಳಿ ಇಲ್ಲ ನನ್ನ ದಿವಸವೇ ಅವರು ಯಾರು ಹೇಳಿಲ್ಲ ನಮ್ಮ ಆಗಿದ್ದ ಮೂರು ಜನ ನೌಕರರು ಅವರೇ ಬಂದು ಕೆಲಸ ಮಾಡಿದರು ಆ ಬಳಿಕ ನಮಗೆ ರಾಟ್ರಿ ಮ್ಯಾಚಿಂಗ್ ಗ್ರ್ಯಾಂಟ್ ಸಿಕ್ಕಿತ್ತು ಒಂದು ಸುಸಜ್ಜಿತವಾದಂಥ ಅಡುಗೆ ಕೋಣೆ ಮಾಡಿದೆವು ಗ್ಯಾಸ್ ಯಾವುದು ಬಾಯ್ಲರ್ನಿಂದ ಅಡುಗೆ ಮಾಡಿದೆವು ಜನರ ಕ್ರಾಫ್ಟ್ಸ್ ಗಣೇಶ್ ರಾವ್ ಅವರು ಬಂದು ಅತ್ಯಂತ ಸುಂಜ ಸುಸಜ್ಜಿತವಾದಂತಹ ಎಕ್ವಿಪ್ಮೆಂಟ್ಗಳನ್ನು ಅಲ್ಲಿ ಅಳವಡಿಸಿದರು ಹೀಗೆ ಪರ್ಯಾಯವಾಗಿ ಅದು ಅಂದರೆ ಸದ್ದೇಶದಿಂದ ಆರಂಭವಾದ ಯಾವುದೇ ಕೆಲಸಕ್ಕೂ ಕೂಡ ದೇವರಿರ್ತಾನೆ ಹೇಗೂ ಆಗಿ ಹೋಗುತ್ತೆ ಅಂತ ಹೇಳಿ ನಿಮ್ಮ ನಿಟ್ಟೂರು ಪ್ರೌಢಶಾಲೆ ಒಂದು ಸ್ಪಷ್ಟ ಉದಾಹರಣೆ ಎರಡು ಸಾವಿರ ಇಸುವಿಗೆ ಆರಂಭ ಮಾಡಿದಂತಹ ತ ಸ್ವಂತಹ ಕನಸು ಕಂಡು ಆರಂಭ ಮಾಡಿದಂಥ ಇದು ಇವತ್ತಿನ ಕೂಡ ಮುಂದುವರಿಯುತ್ತದೆ ಸರ್ ಈ ಹಲವು ಯೋಜನೆಗಳನ್ನೆಲ್ಲ ಮಾಡ್ತಾರೆ ವಿದ್ಯಾರ್ಥಿಗಳನ್ನು ಸಂಸ್ಥೆಗೆ ಸೆಳೆಯಲು ಇದರ ಹಿಂದೆ ತಮ್ಮಲ್ಲಿ ಈ ಉದ್ದೇಶ ಇರಲಿಲ್ಲ ವಿದ್ಯಾರ್ಥಿಗಳು ಈಗಲೂ ಕೂಡ ತಾವು ಬಹಳ ಸ್ಪಷ್ಟವಾಗಲಿ ಮತ್ತು ಅಷ್ಟೇ ಶ್ಯೂರಿಟಿಯಿಂದ ಹೇಳ್ತೀರಿ ನಾವು ಸೆಕ್ಷನ್ ಮಾಡ್ಬೋದು ಎ ಬಿ ಅಷ್ಟು ವಿದ್ಯಾರ್ಥಿಗಳು ಬರ್ತಿದ್ದು ಬರ್ತಿದ್ದು ಅದನ್ನು ಮಾಡಿ ತೋರಿಸ್ತಿದ್ದೆ ಎಂಬುದಾಗಿ ಹೇಳ್ತಿದ್ದೀರಿ ವಿದ್ಯಾರ್ಥಿಗಳು ತಮ್ಮ ಸಂಸ್ಥೆಗೆ ಬರಸೆಳಲು ತಾವು ಯಾವುದೇ ರೀತಿಯ ಇಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ ಅಡ್ವರ್ಟೈಸದಲ್ಲಿ ಮಾಡ್ತಾ ಇಲ್ಲ ಶಿಸ್ತು ಶಿಕ್ಷಣ ಫಲಿತಾಂಶ ಮತ್ತು ವಿದ್ಯಾರ್ಥಿಗಳ ಏಳಿಗೆಗಾಗಿ ಸ್ಪಂದನೆ ಇದು ತಾವು ಮನಗೊಂಡದ್ದು ಆ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ತಮ್ಗೂ ಕೂಡ ಒಂದು ರೀತಿಯ ಬೆಂಬಲವಾಗಿ ನಿಂತೇ ಫಲಿತಾಂಶದಲ್ಲಿ ಆಗಬಹುದು ಅಥವಾ ತಮ್ಮ ಸ್ಕೂಲ್ಗಳಲ್ಲಿ ಕೂಡ ಆಗಬಹುದು ಹೇಗೆ ಅನಿಸ್ತದೆ ಈ ನಿವೃತ್ತಿ ಅಂಚಿನಲ್ಲಿ ಅದೇ ನಾನೀಗ ಇದನ್ನೊಂದು ಮುಗಿಸಿ ಬಿಡ್ತೇನೆ ಅಂದರೆ ನಾನೀಗ ಒಂದು ಗಂಜಿ ಊಟದೊಂದು ಹೇಳಿದೆ ಇನ್ನೊಂದು ಎರಡು ಮೂರನ್ನು ಹೇಳಿ ಹೇಗೆ ಅನಿಸ್ತದೆ ಅಂದ್ರೆ ನಾನು ಅದನ್ನೇ ಹೇಳಿದ್ದು ಆರಂಭದಲ್ಲಿ ನಾನು ಸೇರುವಾಗ ಯಾವ ಸಂಕಲ್ಪವನ್ನು ಹೊಂದಿದ್ದೆ ಅದು ನಿವೃತ್ತನಾಗುವಾಗ ಯಶಸ್ವಿ ಆಯಿತು ಅಂದರೆ ಒಂದು ಅರವತ್ತು ಪುಟದ ಪುಸ್ತಕ ಕೊಟ್ಟರೆ ಎಸ್ ಎಲ್ಸಿಯನ್ನು ಮುಗಿಸಿ ಹೋದಾಗ ಸೆಂಡ್ ಆಫ್ ಆಗುವಾಗ ಹೇಳೋದುಂಟು ಮಕ್ಕಳೇ ಈ ಪುಸ್ತಕ ಇನ್ನೂ ಬರೀಲಿಕ್ಕಿಲ್ಲ ಇನ್ನು ಕಾಲೇಜಲ್ಲಿ ಹೊಸ ಪುಸ್ತಕ ಅದನ್ನು ಅದು ಚೆನ್ನಾಗಿ ಬರೀರಿ ಹೇಳಿ ಸೊ ಆರಂಭದಲ್ಲಿ ನಾನು ಈ ಪುಸ್ತಕ ಯೋಚಿಸಿದೆ ಈಗ ಮುಗಿಯುವಾಗ ಪುಸ್ತಕದ ಪುಟ ತೆರಿಗೆಸಿ ನೋಡಿದರೆ ಧನ್ಯತೆಯಲ್ಲಿ ನಾನು ನಿವೃತ್ತನಾಗಿದ್ದೇನೆ ಯಾವುದೇ ನನಗೆ ಒಂದು ರೀತಿಯ ನೋವು ಸಂಕಟ ಎಲ್ಲ ಅತ್ಯಂತ ತೃಪ್ತಿಯಿಂದ ನಿವೃತ್ತನಾಗ್ತಾಯಿದೆ ಸರಿ ಧನ್ಯತೆಯಿಂದ ನಿವೃತ್ತರಾಗಿದ್ದಾರೆ ಸರ್ ಹಲವಾರು ಶೈಕ್ಷಣಿಕ ಪ್ರಯೋಗಗಳನ್ನು ಮಾಡಿಕೊಂಡು ಅದರಲ್ಲಿ ಯಶಸ್ವಿಯನ್ನು ಪಡೆದುಕೊಂಡವರು ಯಾವುದೇ ಒಂದು ನೋವು ಅಳುಕು ಅಥವಾ ಯಾವುದೇ ಬೇಜಾರು ಸಂಗತಿ ಇಲ್ಲ ಅಂತ ಹೇಳ್ತಾರೆ ಸರ್ ಈಗ ರೋಟ್ರಿ ಮ್ಯಾಚಿಂಗ್ ಗ್ರ್ಯಾಂಡಿಂದ ನಿಮಗೊಂದು ರೂಮ್ ಸಿಕ್ಕಿತು ಗ್ಯಾಸ್ ಬಂತು ಮತ್ತು ಕುಚ್ಚಲಕ್ಕಿ ಬೇಯಿಸುವಂಥದ್ದು ಇದೆಲ್ಲ ವ್ಯವಸ್ಥೆ ಆಯಿತು ಮುಂದಕ್ಕೆ ಈಗ ಎರಡು ಸಾವಿರದ ಆರರಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಮಕ್ಕಳೊಂದಿಗೆ ಮಾತಾಡ್ತಾ ಇರ್ತೇನೆ ತರಗತಿಯಲ್ಲಿ ಹೋಮ್ವರ್ಕ್ ಮಾಡಲಿಲ್ಲ ಟಿ ವಿ ನೋಡ್ತಾ ಹೋಮ್ ಹೋಮ್ವರ್ಕ್ ಮಾಡೋದಿಲ್ಲ ಹೇಳಿದೆ ಆಗ ಅವನು ಎಸ್ ಪಿ ಎಲ್ ಆಗಿದ್ದ ಸರ್ ಮನೇಲಿ ಕರೆಂಟೇ ಇಲ್ಲ ಅಂದ ಆಗ ಒಂದು ತಲೆಗೆ ಹೊಳಿತು ಇಡೀ ಶಾಲೆಯಲ್ಲಿ ಎಷ್ಟು ಮಕ್ಕಳ ಮನೆಯಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ ಒಂದು ಸರ್ವೆ ಮಾಡಿದೆವು ಇಪ್ಪತ್ತೆಂಟು ಮಕ್ಕಳ ಮನೆಯಲ್ಲಿ ಕರೆಂಟ್ ಸೌಲಭ್ಯ ಆರಲ್ಲಿ ಕಡೆಗೆ ಅವರ ಮನೆಗೆ ಹೋಗಿ ಕೆಲವರಿಗೆ ಎರಡು ಮೂರು ಕಂಬ ಎಲ್ಲ ಹಾಕಿಸಿ ಮುನ್ಸಿಪಾಲ್ಟಿ ಟ್ಯಾಕ್ಸನ್ನು ಕಟ್ಟಿ ವಿದ್ಯುತ್ ಸಂಪರ್ಕ ಒದಗಿಸಿದೆವು ಇನ್ನು ಕೆಲವು ಜೋಪುಡಿ ಅವರಿಗೆ ಮನೆ ನಂಬರ್ ಇಲ್ಲ ಅವರಿಗೆ ಸೋಲಾರ್ ದೀಪವನ್ನು ಅಳವಡಿಸಿದ್ದೆವು ಸೆಲ್ಕೋ ಸೋಲಾರ್ ಸಂಸ್ಥೆಯವರು ನಂಗೆ ಸಹಾಯ ಮಾಡಿದರು ಬಿ ಆಗ ಕೆ ಮುಡುಪುರು ಪ್ರಾತಸ್ಮರಣೀಯರು ಅವರು ತುಂಬ ಇದಕ್ಕೆ ಬೆಂಬಲ ಕೊಟ್ಟು ಅವರ ಕನ್ಸೆಷನನ್ನು ತೋರಿಸಿ ಎರಡು ಲೈಟ್ನ ಸೋಲಾರ್ ಸೌಲಭ್ಯವನ್ನು ಕಲ್ಪಿಸಿದರು ಆ ಅಭಿಯಾನವನ್ನು ಕೂಡ ಹಾಗೆ ನಾನು ನಿವೃತ್ತನಾಗುವಲ್ಲಿವರೆಗೆ ಅದನ್ನು ಮುಂದುವರಿಸಿಕೊಂಡು ಬಂದೆ ಈಗಾಗಲೇ ಸುಮಾರು ತೊಂಬತ್ತು ನೂರು ಮಂದಿಗೆ ಆಗಿರ್ಬೋದು ನಾನು ಶಾಲೆಯ ವತಿಯಿಂದ ಮನೆ ಮೆಳಕು ಎಂಬ ಒಂದು ಯೋಜನೆ ಅಡಿಯಲ್ಲಿ ವಿದ್ಯುತ್ ಅಥವಾ ಸೋಲಾರ್ ಸಂಪರ್ಕವನ್ನು ಕಲ್ಪಿಸಿದ್ದು ಇದಕ್ಕೂ ಹಾಗೆ ಎರಡು ಸಾವಿರದ ಆರರಲ್ಲಿ ಸಂಚೆ ಮೂವತ್ತೈದು ಸಾವಿರ ರೂಪಾಯಿ ಲಾಭ ಉಳಿಯಿತು ಮತ್ತು ದಾನಿಗಳ ನೆರವನ್ನು ಪಡ್ಕೊಂಡು ಇದನ್ನು ಕೂಡ ಸಂಪೂರ್ಣ ಶಾಲೆ ವತಿಯಿಂದ ನಾವು ಮಾಡ್ತಾ ಬಂದೆವು ಇದು ಮತ್ತೊಂದು ಈಗ ನಿಮ್ಮ ನಿವೃತ್ತಿ ದಿವಸವೂ ಕೂಡ ಒಂದು ವಿದ್ಯಾರ್ಥಿನಿಗೆ ಮನೆ ಕಟ್ಟಿಕೊಟ್ರಿ ಅಂತೇಳಿ ಒಂದು ಬಹಳ ಸುದ್ದಿ ಬಂದಿತ್ತು ಬಹಳ ಸಂತೋಷದ ವಿಚಾರ ಆದರೆ ಕೂಲಂಕಷವಾಗಿ ಪರಿಗಣಿಸಿದಾಗ ಇದು ಒಂದೇ ಮನೆ ಅಲ್ಲ ಸುಮಾರು ಮನೆ ಕಟ್ಟಿಕೊಟ್ಟಿದ್ದೀರಿ ಈ ಯೋಜನೆಯ ಬಗ್ಗೆ ಅದನ್ನು ಹೇಳ್ತೇನೆ ಅದರ ಪೂರ್ವದಲ್ಲಿ ಒಂದು ಎರಡನ್ನ ಹೇಳಿ ಅದನ್ನು ಮುಂದ ಮುಂದುವರಿತೇನೆ ಮತ್ತೊಂದು ಮಾಡಿದ್ದು ಎಲ್ ಪಿ ಜಿ ಗ್ಯಾಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಬ್ಳು ಹುಡುಗಿ ಕಣ್ಣು ಕೆಂಪಾಗಿತ್ತು ಹೋಮ್ವರ್ಕ್ ಮಾಡಲಿಲ್ಲ ಏನು ಕೇಳಿದಾಗ ಮನೆಯಲ್ಲಿ ಐದು ಜನ ಸಹೋದರ ಸಹೋದರಿಯರು ತಂದೆ ತಾಯಿ ಅಸೌಖ್ಯ ಆದರೂ ಕೂಲಿ ಮಾಡಬೇಕು ಇವಳೆ ನಾಲ್ಕು ಗಂಟೆಗೆ ಎದ್ದು ಅಡುಗೆ ಮಾಡಬೇಕು ಸಂಜೆ ಪುನಃ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಆಮೇಲೆ ಓದುವುದು ಹಸಿ ಕಟ್ಟಿಗೆಯಲ್ಲಿ ಬೆಂಕಿ ಮಾಡುವಾಗ ಅವಳು ಎಲ್ ಪಿ ಜಿ ಸಂಕ ಸಂಪರ್ಕ ಕಲ್ಪಿಸಿದ್ರೆ ಹೇಗೆ ಯೋಜನೆ ಬಂತು ಅದನ್ನು ಮಾಡಿದೆವು ಬಾಲಾಜಿ ಗ್ಯಾಸ್ನವ್ರು ನಮಗೆ ಪತ್ರಕ್ಕೆ ಮತ್ತೆ ಆಧಾರ್ ಕಾರ್ಡ್ ಆಧಾರದಲ್ಲಿ ಸಂಪರ್ಕವನ್ನು ಕೊಟ್ಟರು ಅದು ಕೂಡ ಅಭಿಯಾನ ಇಷ್ಟರವರೆಗೆ ಸುಮಾರು ಕರೆ ಇದೆ ಹಲೋ 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 ನಮಸ್ತೆ ನಮಸ್ತೆ ಸರ್ ಯಾರು ಎಲ್ಲಿಂದ ನಾನು ನಿಶಾ ಮೂಡ್ಬಿದ್ರೆಯಿಂದ ಒಬ್ಬಳು ಟೀಚರ್ ನಮಸ್ತೆ ನಮಸ್ತೆ ಸರ್ ಮುರಳಿ ಅವರಲ್ಲಿ ಮಾತಾಡಬಹುದು ನೇರವಾಗಿ ಮಾತನಾಡಿ ಕೇಳ್ತಾ ಇದ್ದಾರೆ ಖಂಡಿತ ಸರ್ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ನೀವು ಆ ಮಾತಿಗೆ ಒಳ್ಳೆ ಸೂಟ್ ಆಗ್ತದೆ ಸರ್ ನಿಮ್ಗೆ ಸರಿ ಥ್ಯಾಂಕ್ಸ್ ಸರ್ ಒಂದು ಒಬ್ಬ ಶಿಕ್ಷಕನಾಗಿ ಒಂದು ಮಗುವಿನ ಮನಸ್ಸನ್ನು ಒಬ್ಬ ಮಗುವಿನ ಪರಿಸರವನ್ನು ಒಳ್ಳೆ ನೀವು ಅವರ ಹಳೆ ವಿದ್ಯಾರ್ಥಿನಿಯ ಆಗಿದ್ದೀರಾ ಇಲ್ಲ ಇಲ್ಲ ಸರಿ ಇಲ್ಲ ನಾನು ಶಿಕ್ಷಕಿ ನನಗೆ ಅವರ ನಾನು ಇವತ್ತು ಪೇಪರ್ ಅಲ್ಲಿ ಕೂಡ ಓದಿದೆ ವಾಟ್ಸ್ಆಪ್ ಅಲ್ಲಿ ಕೂಡ ಓದಿದೆ ಫೇಸ್ಬುಕ್ ಅಲ್ಲೆಲ್ಲ ನನಗೆ ಅದನ್ನು ಒಳ್ಳೆ ಸ್ಫೂರ್ತಿ ಆಯ್ತು ಇದೇ ರೀತಿ ಪ್ರತಿಯೊಬ್ಬರು ಮಾಡಿದ ಅಂಶ ನಮ್ಮ ಮಕ್ಕಳು ಒಂದು ರೀತಿಯಲ್ಲಿ ನಿಶ ಟೀಚರ್ ನಿಮ್ಮ ಶಾಲೆಯಲ್ಲಿ ನೀವು ಆರಂಭಿಸಿ ನಮ್ಮ ಶಾಲೆಯಲ್ಲಿ ನಾವು ಆರಂಭಿಸುವ ಹೀಗೆ ಅವರು ಹೊತ್ತಿಸಿದ ದೀಪ ಈ ದೀಪಾವಳಿಯ ಸಂದರ್ಭದಲ್ಲಿ ಶಾಲೆ ಶಾಲೆಗಳಲ್ಲಿ ಅರಳಲಿ ಬೆಳಕಲಿ ಅಂತೆ ಹಾರೈಸುವ ಕಾರ್ಯ ಮಾಡಿದ್ದಕ್ಕೆ ಧನ್ಯವಾದಗಳು ಸರಿ ಎಲ್ ಪಿ ಜಿ ಅದನ್ನು ಸುಮಾರು ಈಗ ಒಂದು ಎಪ್ಪತ್ತೆಂಬತ್ತು ಮಕ್ಕಳಿಗೆ ಆಗಿರ್ಬೋದು ಅದರಲ್ಲಿ ಒಂದು ಹತ್ತು ಹನ್ನೆರಡು ಮಕ್ಕಳಿಗೆ ಈಗ ಉಜ್ವಲದಿಂದ ಸಿಕ್ಕಿತು ತಾವು ಯೋಚನೆ ಮಾಡಿದಾಗೆ ಎಲ್ ಪಿ ಜಿ ಎಲ್ಲ ಸಿಗುವುದಿಲ್ಲ ಆಧಾರ್ ಕಾರ್ಡ್ ಇರುವುದಿಲ್ಲ ರೇಷನ್ ಕಾರ್ಡ್ ಇರುವುದಿಲ್ಲ ಈಗ ಉಜ್ವಲ ಯೋಜನೆ ಬಂದಿದೆ ಈ ಸಂದರ್ಭದಲ್ಲಿ ಕಿರಿಕಿರಿ ಅಥವಾ ಎಡರು ತೊಡರು ತೊಡಕುಗಳು ಬಂದಂತ ಸಂದರ್ಭದಲ್ಲಿ ಹೇಗೆ ನಿರ್ವಹಿಸಿದ್ರಿ ನಾನು ಹೇಳಿದ್ರೆ ಇಡೀ ನಮ್ಮ ಸ್ಕೂಲ್ ಟೀಚರ್ಸ್ ಈಗ ನಾನು ಹೇಳಿದ್ದನ್ನೆಲ್ಲ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದ್ರು ತುಂಬಾ ಕೆಲಸ ಇದೆ ನಾವು ಸೆಕೆಂಡ್ ಹ್ಯಾಂಡ್ ಇದು ಒಲೆಯನ್ನ ನಾವು ಸೆಕೆಂಡ್ ಹ್ಯಾಂಡ್ ಅದಕ್ಕೆ ನಮಗೆ ರಾಘವೇಂದ್ರ ಆಚಾರ್ ಫ್ರೀಯಾಗಿ ಕೊಡ್ತಾ ಇದ್ರು ಅದನ್ನು ಸುಮಾರು ಎರಡು ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕನೆಕ್ಷನ್ ಆಗ್ತಿತ್ತು ಆಧಾರ್ ಕಾರ್ಡ್ ಮತ್ತು ನನ್ನ ಲೆಟರ್ ಇಷ್ಟಕ್ಕೆ ಒಂದು ಸಂಪರ್ಕ ಕೊಡ್ತಾ ಇದ್ರು ತುಂಬ ಕೆಲಸ ಇದೆ ಕೆಲಸದ ಬಗ್ಗೆ ನಾನು ಅಲ್ಲ ಹೇಳೋದಿಲ್ಲ ಕೆನರಾ ಬ್ಯಾಂಕ್ ಆಫೀಸರ್ಸ್ ರಿಟೈರ್ಡ್ ಆಫೀಸರ್ಸ್ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರು ಅದನ್ನು ವಿನಿಯೋಗಿಸಿದೆವು ಹಳೆ ವಿದ್ಯಾರ್ಥಿಗಳು ಒಂದು ಸೆಟ್ ಒಂದು ಹದಿನ ಎಂಟು ಹತ್ತು ಮಕ್ಕಳಿಗೆ ಹಳೆ ವಿದ್ಯಾರ್ಥಿಗಳೇ ಸಂಪೂರ್ಣ ದರ ಪ್ರಾಯೋಜಕವಾಗಿ ವಹಿಸಿದ್ರು ಅದು ಇನ್ನೊಂದು ಬಹಳ ಸಂತೃಪ್ತಿ ಯಾಕಂದರೆ ಎಷ್ಟೋ ಮನೆ ಹೆಂಗಸರು ಕಷ್ಟಪಡುವುದು ಒಂದು ಸಾಮಾನ್ಯ ಸಂಗತಿ ಹೇಳಿದರೆ ತುಂಬ ಕಷ್ಟಪಡೋದು ಮನೆ ಹೆಂಗಸರು ಸ್ಕೂಲಿ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಆ ಪದಾರ್ಥವರೇ ಮಾಡಬೇಕು ಸೊ ಅವ್ರು ತುಂಬಾ ಧನ್ಯತೆಯಲ್ಲಿ ತೃಪ್ತಿಯ ನಗೆಯನ್ನ ಬೀರಿದ್ದನ್ನು ನಾನು ನೋಡಿದ್ದೆ ಇತ್ತು ಮತ್ತೆ ಅವರಿಗೆ ಮತ್ತೆ ಸಿಲಿಂಡರ್ನ ವ್ಯವಸ್ಥೆ ಇಲ್ಲ ಒಮ್ಮೆ ಮತ್ತೆ ಸಂಪರ್ಕವನ್ನ ಕಲ್ಪಿಸುವುದು ಅವ್ರಿಗೆ ಸಾಧ್ಯ ಇರಲಿಲ್ಲ ಅವರಿಗೆ ಹಾಗೆ ಕುಕ್ಕರ್ ಸುಮಾರು ತೊಂಬತ್ತು ನೂರು ಮಕ್ಕಳಿಗೆ ಐದು ಲೀಟರ್ನ ಪ್ರೆಸ್ಟಿಜ್ ಕುಕ್ಕರ್ ಅನ್ನ ಕೊಡ್ತಾ ಬಂದೆವು ಪಾಠದಲ್ಲಿ ಬರ್ತದೆ ಕಡಿಮೆ ಇಂಧನದಿಂದ ಹೆಚ್ಚು ಶಕ್ತಿಯನ್ನ ಒಯಿಸುವುದು ಅದರ ಕನಸು ಹೇಗೆ ಬಂತು ಅದು ಕೂಡ ಪಾಠದಲ್ಲಿ ಬರ್ತದೆ ಕುಕ್ಕರ್ನಲ್ಲಿ ಕಡಿಮೆ ಶಕ್ತಿಯಿಂದ ಹೆಚ್ಚು ನಾವು ಇಂಧನದಿಂದ ಹೆಚ್ಚು ಶಕ್ತಿಯನ್ನು ಪಡೆಯಬಹುದು ಹೇಳಿ ಅದನ್ನು ಯೋಚನೆ ಮಾಡಿದೆ ಒಂದೊಂದುವರೆ ಸಾವಿರ ರೂಪಾಯಿಗೆ ನಮಗೆ ಹರ್ಷದ ಸ್ವಲ್ಪ ಕನ್ಸೆಷನಲ್ಲಿ ಕುಕ್ಕರ್ ಕೊಟ್ಟರು ಹಳೆ ವಿದ್ಯಾರ್ಥಿಗಳು ಎಲ್ಲ ಪ್ರಾಯೋಜಕರು ಸಿಕ್ಕಿದ್ರು ಅದನ್ನು ಮಾಡಿದೆ ಅದನ್ನು ಕೂಡ ನಿರಂತರವಾಗಿ ಮೊನ್ನೆಯವರೆಗೂ ಮಾಡ್ತಾ ಬಂದೆ ಇನ್ನು ನೀವು ಹೇಳಿದ ವಿಷಯಕ್ಕೆ ಬಂದರೆ ಈ ಕಳೆದ ವರ್ಷ ನಯನ ಎಂಬ ಹುಡುಗಿ ಅವಳು ಎಂಟನೇ ಕ್ಲಾಸಿಗೆ ಸೇರು ಸೇರಿದ್ಲು ಎಂಟನೇ ತರಗತಿ ಸೇರಿದುಕೊಳ್ಳಿ ನಾವು ಇದೆಲ್ಲ ಕೇಳ್ತೇವೆ ಗ್ಯಾಸ್ ಉಂಟಾ ಎಲೆಕ್ಟ್ರಿಸಿಟಿ ಉಂಟಾ ಕುಕ್ಕರ್ ಇದೆ ಸರ್ವೆ ಮಾಡ್ತೇವೆ ಎರಡು ಮಕ್ಕಳ ಮನೆಯಲ್ಲಿ ಇರಲಿಲ್ಲ ಒಬ್ಬಳು ಜೋಪುಡಿಯಲ್ಲಿ ಇದ್ದ ಅವಳಿಗೆ ಸೋಲಾರ್ ಸಂಪರ್ಕ ಕೊಟ್ಟೆವು ಇವಳು ಒಂದು ಕಕ್ಕುಂಜೆಯಲ್ಲಿ ಒಂದು ಅವರದ್ದೇ ಜನಾಂಗದ ನಾಲ್ಕು ಮನೆ ಇರೋದು ಒಂದು ಕಾಡಿನ ಮಧ್ಯದಲ್ಲಿ ನಾನೊಂದು ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಕಂಬ ಹಾಕಿ ಮೂರು ಮನೆಗೆ ಸಂಪರ್ಕ ಕೊಟ್ಟಿದ್ದೆ ಆ ಜನಾಂಗದ ಕೊರಗ ಜನಾಂಗದ ಮನೆಗೆ ಈ ಸರಿ ನಮ್ಮ ಶಾಲೆ ಸೇರಿದ್ದು ಅವಳ ಮನೆ ಕರೆಂಟ್ ಇರಲಿಲ್ಲ ಅಲ್ಲಿವರೆಗೆ ಪಂಚಾಯತಿಯನ್ನು ಪಂಚಾಯಿತಿಯನ್ನು ವ್ಯವಸ್ಥೆ ಮಾಡಿರಲಿಲ್ಲ ಪಂಚಾಯತ್ ಅಲ್ಲ ಮುನ್ಸಿಪಾಲ್ಟಿ ಮುನ್ಸಿಪಾಲ್ಟಿಯಲ್ಲಿ ಆಗ ಎಲೆಕ್ಟ್ ಆಗಿದ್ದರೂ ಅವರಿಗೆ ಅಧಿಕಾರ ಇರಲಿಲ್ಲ ಅಲ್ಲ ಸೊ ಅವಳಿಗೆ ಸುಮಾರು ಹದಿನೈದು ಸಾವಿರ ರೂಪಾಯಿ ವೆಚ್ಚ ಮಾಡಿ ಎಲೆಕ್ಟ್ರಿಸಿಟಿ ಸಂಪರ್ಕ ಕೊಟ್ಟೆ ನಿವೃತ್ತನಾಗೋದು ನನಗೆ ಗೊತ್ತಿದೆ ನಾನು ಇದಲ್ಲದೆ ಉಡುಪಿ ಯಕ್ಷಗಾನ ಅಂತ ಸಂಸ್ಥೆ ಇದೆ ಅದರದ್ದೇ ಒಂದು ಅಧ್ಯಾಯ ಬೇರೆ ಇದೆ ಅದನ್ನು ಇಲ್ಲಿ ನಾನು ತರುವುದಿಲ್ಲ ಸಮಯದ ಮಿತಿಯಿಂದ ಶಾಲೆ ಬಿಟ್ಟ ಮೇಲೆ ರಾತ್ರಿ ಒಂಬತ್ತು ಗಂಟೆಗೆ ಅಲ್ಲಿ ಕೆಲಸ ಮಾಡ್ತಾ ಇರ್ತೇನೆ ಅದರಲ್ಲಿ ಒಂದು ಭಾಗ ಹೇಳಿದರೆ ವಿದ್ಯಾಪೋಷಕ್ ಉಡುಪಿ ಜಿಲ್ಲೆಯ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ನಾವು ಸ್ಕಾಲರ್ಶಿಪ್ಪು ಬೇರೆ ಬೇರೆ ಅವರಿಗೆ ಶಿಕ್ಷಣಕ್ಕೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದೇವೆ ಕಳೆದ ಕಳೆದ ಹದಿನೈದು ವರ್ಷದಿಂದ ಸುಮಾರು ಆರು ಏಳು ಕೋಟಿ ರೂಪಾಯಿಯನ್ನು ಉಡುಪಿ ಜಿಲ್ಲೆಯ ಬಡ ವಿದ್ಯಾರ್ಥಿಗಳಿಗೆ ಆಫ್ಟರ್ ಎಸ್ ಎಲ್ ಸಿ ಎಸ್ ಎಲ್ಸಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲ್ತಿರ್ಬೇಕು ಎಂಬತ್ತು ಶೇಕಡಿಂದ ಹೆಚ್ಚು ಅಂಕ ಗಳಿಸಿರಬೇಕು ನಮ್ಮ ವಾಲಂಟಿಯರ್ಸ್ ಮನೆಗೆ ಹೋಗಿ ನೋಡಬೇಕು ಬಡವರು ಅನುಕೂಲಸ್ಥರ ಹೇಳಿ ನೋಡಿ ಅವರನ್ನ ಪಿಯುಸಿ ಸೆಲೆಕ್ಟ್ ಮಾಡ್ತೇವೆ ಒಮ್ಮೆ ಪಿಯುಸಿಗೆ ಬಂದ್ರೆ ಅವಳು ಎಲ್ಲಿವರೆಗೆ ಕಲಿತಾಳೆ ಅಥವಾ ಕಲಿತಾನೆ ಅಲ್ಲಿವರೆಗೆ ನಾವು ಇಂಜಿನಿಯರ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಸಿ ಎಂ ಮಾಡ್ತಾ ಇದ್ದಾರೆ ತುಂಬಾ ಕೆಲಸ ಇದೆ ದೊಡ್ಡ ಚಾಪ್ಟರ್ ಅದರಲ್ಲಿ ನಾವು ಹದಿನೆಂಟು ಮನೆ ಕಟ್ಸಿ ಕೊಟ್ಟೆವು ಬಡ ಮಕ್ಕಳಿಗೆ ಮನೆಗೆ ಹೋಗಿ ನೋಡುತ್ತೇವೆ ನಾವು ಈಗ ಮನೆ ಒಂದಲ್ಲ ಅಲ್ಲ ಇದು ಯಕ್ಷಗಾನ ಕಲಾರಂಗದ ಒಂದು ಯೋಜನೆ ಈ ವರ್ಷ ಮೊನ್ನೆ ನಿನ್ನೆಲ್ಲ ಮೊನ್ನೆ ಬಿದ್ಕಲ್ ಕಟ್ಟೆಯಲ್ಲಿ ಒಂದು ಹುಡುಗಿಗೆ ಇಬ್ಬರು ಹುಡುಗಿಯರು ಒಂದು ತಾಯಿ ಮಾತ್ರ ತಂದೆ ಕಳೆದ ವರ್ಷ ತೀರಿ ಹೋದರು ಒಂದು ಮನೆಯನ್ನು ಕಟ್ಟಿಸಿಕೊಟ್ಟೆವು ಪ್ರಾಯೋಜಕರ ಸಹಾಯದಿಂದ ಇನ್ನೊಂದು ಕರೆ ಇದೆ ಸರ್ ಹಲೋ 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 ನಮಸ್ತೆ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಯಾರು ಕರೆ ಮಾಡ್ತಿದ್ದೀರಿ ಮೇಡಮ್ ನಾನು ಉಡುಪಿಯಿಂದ ನಾನು ಡಾಕ್ಟರ್ ಪ್ರತಿಮಾ ಜಯಪ್ರಕಾಶ್ ಅಂತ ಸರ್ ಹತ್ರ ಮಾತಾಡಬೇಕಿತ್ತು ಹಾಂ ನಮಸ್ಕಾರ ಸರ್ ಇಲ್ಲೇ ಇದ್ದಾರೆ ಕೇಳ್ತಿದ್ದಾರೆ ಮಾತನಾಡಿ ಪ್ರತಿಮರವರೇ ಹಲೋ ಹಲೋ ಹಾ ಸರ್ ಏನಿಲ್ಲ ಬಗ್ಗೆ ಒಂದ್ ಎರಡು ಮಾತ ಅವ್ರಿತ್ತು ಮುರುಳಿಸೋರಂತ ಅಂದಾಕ್ಷ ನಮ್ಗೆ ನೆನಪಾಗಪದ್ ಬಾಂಧವ ಅಂತ ಹೇಳ್ಕೊಂಡು ಒಬ್ಬ ರಕ್ಷಕ ವೈಯಕ್ತಿಕವಾಗಿ ನನ್ನ ಅದೆಷ್ಟೋ ಸಾಧನೆಗಳಿಗೆ ಬೆಂತಿ ಪ್ರೋತ್ಸಾಹಿಸಿದಂತ ಒಬ್ಬ ಮಹಾನ್ ಚೇತನ ಅವರು ಅವ್ರ ಬಗ್ಗೆ ಹೇಳಲಿಕ್ಕೆ ಒಂದು ಗಂಟೆ ಅಲ್ಲ ನಿಮ್ಮ ಚಾನಲ್ ಅಲ್ಲಿ ನೀವು ಇಡೀ ದಿನ ಕಾರ್ಯಕ್ರಮ ಕೊಟ್ಟರು ಅವ್ರತ್ರ ತುಂಬಾ ಮಾತಾಡ್ಲಿಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ ನಾನು ಏನು ಸಾಧನೆ ಮಾಡಿದ್ರು ಅದಕ್ಕೆ ಎಲ್ಲಾ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ನನ್ಗೆ ತಟ್ಟಿ ಒಂದು ತಂದೆ ರೀತಿನೇ ನನ್ಗೆ ಪ್ರೋತ್ಸಾಹ ನೀಡಿದ ಮಹಾನ್ ಚೇತನ ಅವರ ಎಲ್ಲ ಕೆಲಸಗಳು ಅವ್ರು ಏನೆಲ್ಲ ಅನ್ಕೊಂಡಿದಾರೋ ಮಾಡ್ಬೇಕು ಅಂತ ಹೇಳ್ಕೊಂಡು ಈಗ ನಿವೃತ್ತಿ ಆದ್ರೂ ಡಾಕ್ಟರ್ ತಾವು ಅನೇಕ ಸಾಧನೆಗಳನ್ನು ಮಾಡಿರಬಹುದು ಮುರಳೀಕಡೆಕರ್ ಅವರ ಮುಂದೆ ಶ್ರೀ ಮಾತ್ರ ಇರಿದೆ ನಿಮ್ಮ ಮುಂದೆ ಡಾಕ್ಟರ್ ಅಂತ ಇದೆ ಆದರೆ ಮೆಚ್ಚಿಕೊಂಡದ ವಿಷಯ ಏನಂತ ಹೇಳಿದ್ರೆ ತಮ್ಮ ಎಲ್ಲ ಏನೆಲ್ಲ ಸಾಧನೆ ಮಾಡಬಹುದು ಅದಕ್ಕೆ ಅವರು ಪ್ರೇರಣೆ ಅವರು ಮಾರ್ಗದರ್ಶಕರ ಅವರು ಅವರ ಆಶೀರ್ವಾದ ಅವರದ್ದು ಅಂತ ಹೇಳಿದ್ರಲ್ಲ ಇದು ನಾನು ತುಂಬಾ ಮೆಚ್ಚಿಕೊಂಡೆ ಸರ್ ಮೇಡಮ್ ಖಂಡಿತ 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 ತುಂಬಾ ನನಗೆ ಮಾತಾಡಲಿಕ್ಕೆ ಸಮಯ ಸಿಗುದಿಲ್ಲ ನಾನು ಆರಂಭದಲ್ಲಿ ಯಕ್ಷಗಾನ ಶಾಲೆಯಲ್ಲಿ ಇತ್ತು ಯಶಸ್ವಿ ಭಟ್ರು ಅದನ್ನು ಆರಂಭಿಸ್ತಿದ್ರು ಮತ್ತೆ ನಾನು ಐದು ವರ್ಷ ಅದನ್ನು ಮಾಡಿದೆ ಅಕ್ಟೋಬರ್ ರಜೆಯಲ್ಲಿ ಬಹಳ ಒಳ್ಳೆ ವೇಷವನ್ನು ಮಾಡ್ತಾ ಇದ್ರು ಮೀನಾಕ್ಷಿ ಕಲ್ಯಾಣದಲ್ಲಿ ಮೀನಾಕ್ಷಿ ತುಂಬ ಹೆಸರು ಗಳಿಸಿದಂಥ ವೇಷ ತುಂಬ ಶ್ರದ್ಧೆಯಿಂದ ಕಲಿತು ಮಾಹೆಯಲ್ಲಿ ಲೈಬ್ರೇರಿಯನ್ನಾಗಿ ಪಿ ಎಚ್ ಡಿ ಮಾಡಿದ್ದಾಳೆ ಇದೇ ನಮಗೆ ದೊಡ್ಡ ಸಂಪತ್ತು ಹೇಳಿದ್ರೆ ಇಂಥ ವಿದ್ಯಾರ್ಥಿಗಳು ಅಷ್ಟು ಹಚ್ಚಿಕೊಂಡಿದ್ದಾರೆ ಅವರು ನಾವು ಕೇಳಿದ್ದಕ್ಕಿಂತ ಹೆಚ್ಚು ಶಾಲೆಗೆ ಅವರ ಶಕ್ತಿ ಮೀರಿ ಹಣವನ್ನು ಕೊಡ್ತಾ ಇದ್ದಾರೆ ಈ ಸ್ಕೂಲ್ ಡೇ ಈ ಸಂದರ್ಭದಲ್ಲಿ ಎರಡು ಸಲ ಹುಡುಗಿ ಧನ ಸಹಾಯ ಮಾಡಿ ನನಗೆ ಬಂತು ಇದಕ್ಕಿಂತ ದೊಡ್ಡ ಸೌಭಾಗ್ಯ ಒಬ್ಬ ಟೀಚರಿಗೆ ಮತ್ತೊಂದಿಲ್ಲ ಈಗ ಅವಳು ಮಾತಾಡಿದಾರೆ ತುಂಬಿದೆ ಮಾತಾಡಲಿಕ್ಕೆ ಅವಳಿಗೆ ಅಷ್ಟು ಅಂತ ನೂರಾರು ಮಕ್ಕಳು ನಮ್ಮ ಸಂಪತ್ತು ಹಾಗೆ ಇದು ವಿದ್ಯಾಪೋಷಕ ಒಂದು ದೊಡ್ಡ ಅಭಿಯಾನ ಅದರದ್ದೇ ಒಂದು ವಿಭಾಗ ಇದೆ ಅದನ್ನು ಮಾಡ್ತಾ ನಾನು ನಿವೃತ್ತನಾಗುವಾಗ ನಾನು ವರ್ಷಕ್ಕೆ ಸಾಮಾನ್ಯ ಕೋಟಿ ಕೋಟಿ ಹಣವನ್ನು ದಾನಿಗಳಿಂದ ಪಡಿತೇನೆ ನನಗೆ ಒಂದು ರೀತಿಯ ಗಿಲ್ಟಿ ಕಾನ್ಷಿಯಸ್ ನಾನಿಷ್ಟು ಪಡಿತಾ ಇದ್ದೇನೆ ನಾನು ಸಮಾಜಕ್ಕೆ ಏನು ಕೊಟ್ಟೆ ನಾನೊಂದು ಸರ್ಕಾರ ಅನುದಾನಿತ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡುವ ನನಗೆ ಸಿಗುವ ಸಂಬಳದಲ್ಲಿ ತೃಪ್ತಿ ತೃಪ್ತಿದೆ ನನ್ನ ಮಡದಿ ವಿನೋದ ಅವಳು ಗೌರ್ಮೆಂಟ್ ಸ್ಕೂಲಲ್ಲಿ ಈಗ ಮೊನ್ನೆ ಅಷ್ಟೇ ಅವಳು ಎಚ್ ಅವಳಿಗೆ ಪ್ರಮೋಷನ್ ಆಯಿತು ಸೊ ನಮ್ಮ ಸಂಸಾರದಲ್ಲಿ ಫೈನಾನ್ಷಿಯಲ್ ನಮಗೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಲ್ಲ ನಾವು ಇದ್ದದ್ರಲ್ಲಿ ತುಂಬ ತೃಪ್ತರು ಇನ್ನೊಂದು ಕರೆ ಇದೆ ತಮ್ಮ ಅಭಿಮಾನಿಗಳೆಲ್ಲ ಫೋನ್ನಲ್ಲಿದ್ದಾರೆ ಹಲೋ 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 ನಮಸ್ತೆ ಸರ್ ನಮಸ್ತೆ ಯಾರು ಎಲ್ಲಿಂದ ಶ್ವೇತಾ ಅಂತ ನಾನು ನಾನು ವಿದ್ಯಾಪೋಷಕ್ ಸ್ಟೂಡೆಂಟ್ ನಾನು ಹೇಗೆ ಹೇಳೋದು ವಿದ್ಯಾಪೋಷಕ್ ಸ್ಟೂಡೆಂಟ್ ಮುರಳಿ ಸರ್ ನಮ್ಗೆಲ್ರಿಗೂ ಒಬ್ರು ಮಾರ್ಗದರ್ಶಿಗಳು ಅವ್ರ ಬಗ್ಗೆ ಒಂದೆರಡು ಅವ್ರಿಗೆ ಹೊಗ್ಳೋದ್ ಇಷ್ಟ ಆಗೋದಿಲ್ಲ ಹಾ ಸರ್ ನಾನು ಮ್ಯಾಥ್ಸ್ ಟೀಚರು ನಮ್ ಲೆಕ್ಚರರ್ ಬಟ್ ಪ್ರೈವೇಟ್ ಕಾಲೇಜಲ್ಲಿ ವರ್ಕ್ ಮಾಡ್ತಿರೋದು ನಾನ್ ವಿದ್ಯಾಪು ಸ್ಟೂಡೆಂಟ್ ಆಗಿ ಜಾಯ್ನ್ ಆಗಿದ್ದು ಅವ್ರ ಬಗ್ಗೆ ತುಂಬಾ ಸಿಂಪ್ಲಿಸಿಟಿ ಅವರದ್ದು ಒಂದೇ ಮಾತು ಅಂತ ಅಂದ್ರೆ ಸಿಂಪ್ಲಿಸಿಟಿ ಯಾವಾಗ್ಲೂ ನೀವ್ ನಂಬೋದಿಲ್ಲ ಅವ್ರೇನಂತ ಅಂದ್ರೆ ನೀವು ಎಷ್ಟೋ ಫೋಟೋಸ್ ನೋಡಿರ್ಬಹುದು ಕೆಲವ್ರು ನಮ್ಮಂತ ಮಕ್ಕಳಿಗೆ ಹಿಂದೆ ಮುಂದೆ ನೋಡ್ತೀವಿ ಅಂತ ಹೇಳಿ ನೀವು ನೋಡಿ ಬೇಕಾದ್ರೆ ಅವ್ರ ಅಷ್ಟು ಸಿಂಪ್ಲಿಸಿಟಿ ನಮ್ಗೆಲ್ರಿಗೂ ಒಂದ್ ರೋಲ್ ಮಾಡಲ್ ತರ ಅವ್ರದ್ದು ರಿಟೈರ್ಡ್ ಆಗಿದ್ದಾರೆ ಅಂತ ಹೇಳೋದು ಬೇಜಾರಾಗತ್ತೆ ಅವರಿಂದ ಕಲಿಯೋಂತ ತುಂಬಾ ಇದೆ ಬಟ್ ಅವ್ರು ಯಾವಾಗ್ಲೂ ವಿದ್ಯಾಪೋಷಕ್ ಜೊತೆ ಇರ್ತಾರೆ ಅನ್ನೋಂತದೇ ನಮ್ ಖುಷಿ ಅವಾಗೆ ಅವ್ರು ಮಾತಾಡ್ತಿದ್ರು ಮೇಡಮ್ ಕೊನೆಗೆ ನಿಮ್ಮಲ್ಲಿ ಒಂದು ನನ್ನ ಪ್ರಶ್ನೆ ತಾವು ಲೆಕ್ಚರರ್ ಆಗಿದ್ದೀರಿ ಅವರು ನಿಮ್ಮ ಗುರುಗಳು ಅವರಿಂದ ಕಲಿತ ಒಂದು ಗುಣವನ್ನ ತಮ್ಮ ಕಾಲೇಜಿನಲ್ಲಿ ಅಳವಡಿಸ್ಲಿಕ್ಕೆ ಇದ್ದರೆ ಯಾವ್ದನ್ನ ಅಳವಡಿಸಿಕೊಳ್ತೀರಿ ಮೇಡಮ್ ಆಗಿ ಅದು ಶ್ರೇಷ್ಠ ಗುರುದಕ್ಷಿಣೆ ಏಕಲವ್ಯಕ್ಕಿಂತ ದೊಡ್ಡದಾಗಿರ್ತದೆ ಮೇಡಮ್ ಕರೆ ಮಾಡೋದಕ್ಕೆ ಧನ್ಯವಾದ ಶ್ವೇತ ಖುಷಿ ಆಯ್ತು ಹೇಳಿ ಸರ್ ಮತ್ತೆ ಅವ್ರಿಗೆ ಯಾವ್ದೇ ಪ್ರೋಗ್ರಾಮ್ ಇರ್ಲಿ ಅವ್ರ್ ಬೆಳಿಗ್ಗೆ ಆರು ಗಂಟೆಗೆ ಏಳು ಗಂಟೆಗೆ ಪ್ರೋಗ್ರಾಮ್ ಇದು ಬಂದಿರ್ತಾರೆ ವಿದ್ಯಾಕೋಶ ಪ್ರೋಗ್ರಾಮ್ ಅಂತಾನೆ ನಾನು ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು ಅವ್ರ ವೈಫ್ಗೆ ಅವ್ರ ಮೇಡಮ್ ನೀವು ಯಾವ್ದೇ ಫಂಕ್ಷನ್ ಅಲ್ಲಿ ಅವ್ರಿಗೆ ಯಾವಾಗ್ಲೂ ಬ್ಯಾಕ್ ಬೋನ್ ಆಗಿ ನಿಂತಿರ್ತಾರೆ ಅವ್ರ ವೈಫ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅವ್ರಿಗೆ ನಾನೊಂದು ಥ್ಯಾಂಕ್ಸ್ ಹೇಳ್ಬೇಕು ಸರ್ ಓಕೆ ಯು ಯು ಮಾಡೋದಕ್ಕೆ ನೀವು ಹೇಳಿದ್ರೆ ತುಂಬ ಇದೆ ನಿಮ್ಮ ಮಾತು ನಿಲ್ತದೆ ಈಗ ವಿದ್ಯಾಪೋಷ ಪೋಷಕ ದೊಡ್ಡ ನನಗೆ ತೃಪ್ತಿ ಕೊಟ್ಟ ಕೆಲಸ ಅದು ಯಕ್ಷಗಾನ ಕಲಾರಂಗದ ಒಂದು ಭಾಗ ಯಕ್ಷಗಾನಕ್ಕೆ ಮತ್ತೆ ಅದಕ್ಕೇನು ಸಂಬಂಧ ಇಲ್ಲ ಉಡುಪಿ ಜಿಲ್ಲೆಯ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು ಇಂತ ಶ್ವೇತನಂತ ಅದಕ್ಕೆ ಅನುದಾನವನ್ನ ದಾನಿಗಳು ದಾನಿಗಳಿಂದ ನಾವು ಪಡಿತಾ ಇದ್ದೇವೆ ಆಗ ನನಗೆ ಅನಿಸಿತು ನಾನು ಸಮಾಜಕ್ಕೆ ಏನ್ ಕೊಟ್ಟೆ ನಾನು ನನ್ನ ಮನೆ ಮನೆಗೆ ಹೋದಾಗ ನೋಡಿದೆ ತುಂಬ ಚಿಂತಾಜನಕ ಸ್ಥಿತಿ ಅವಳ ಮನೆ ಪರಿಸ್ಥಿತಿ ನೋಡುವಾಗ ಏಳು ಜನ ಇದ್ದಾರೆ ಒಂದು ನೂರೈವತ್ತು ಸ್ಕ್ವೇರ್ ಫೀಟ್ ಇತ್ತೋ ಇಲ್ಲೋ ಎಲ್ಲ ಮಾಡೆಲ್ಲ ಹೋಗಿದೆ ಜೀರ್ಣ ಜೀರ್ಣ ಆಗಿತ್ತು ಅದನ್ನೆಲ್ಲ ನಾವು ಆಗ ಅನ್ನಿಸಿತ್ತು ನಾನೊಂದು ಇವಳಿಗೆ ಮನೆ ಕಟ್ಟಿಸಿಕೊಟ್ರೆ ಹೇಗೆ ನಾನು ನಾನೊಂದು ನಾಲ್ಕೈದು ತಿಂಗಳ ಹಿಂದೆ ಮನಸ್ಸಿನಲ್ಲೇ ಯಾರ ಹತ್ರ ಹೇಳಿಲ್ಲ ಸಂಕಲ್ಪಿಸಿದ್ದೆ ಅದಕ್ಕೆ ಮುಂದುವರೆದೆ ಕಡೆಗೆ ಸರ್ಕಾರದ ಒಂದು ಅಭಿವೃದ್ಧಿ ನಿಗಮದಿಂದ ಎಷ್ಟು ಹಣ ಸಿಗ್ತದೆ ಅಂತ ಅದು ಸಿಕ್ಕಿದರೆ ಉಳಿದ ಮೊತ್ತವನ್ನು ನಾನು ಭರಿಸ್ತೇನೆ ಅಂತ ಸಂಕಲ್ಪಿಸಿ ಒಂದು ಮನೆಯನ್ನು ಕಟ್ಟಿಸಿಕೊಟ್ಟೆವು ಅಂತ ನಿವೃತ್ತನಾಗುವ ಒಂದು ಮೊತ್ತವನ್ನು ನಮ್ಮ ಶಾಸ್ತ್ರದಲ್ಲಿ ಹೇಳ್ತದೆ ಲಾಭಾಂಶದ ಆರನೇ ಒಂದು ಭಾಗ ಅದು ಸಮಾಜಕ್ಕೆ ಅರ್ಪಿಸು ಹೇಳಿ ನನಗೇನು ಸಿಗ್ತದೆ ಆರನೇ ಒಂದಲ್ಲ ಐದನೇ ಒಂದು ಅಂಶ ಅಂಶವನ್ನು ನಾನೀಗ ಬೇರೆ ಬೇರೆ ರೀತಿಯಲ್ಲಿ ವಿನಿಯೋಗಿಸ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳುವುದಿಲ್ಲ ನನಗೆ ಗೊತ್ತಿದೆ ಮನೆಯವರಿಗೆ ಗೊತ್ತಿದೆ ಯಾಕಂದರೆ ನೀವು ಹೇಳಿದಾಗೆ ನಾನು ಒಂದು ಪ್ರೈವೇಟ್ ಸ್ಕೂಲ್ಗಳಲ್ಲಿ ನನ್ನ ಸ್ಟೂಡೆಂಟ್ಸ್ಗಳೇ ನಿನ್ನೆ ಬಂದ್ರು ಇಬ್ರು ಮನೆಗೆ ಅವರ ಸ್ಥಿತಿಯಲ್ಲಿ ನೋಡೋ ಕಣ್ಣೀರು ಬರ್ತದೆ ಅವರನ್ನು ದುಡಿಸಿಕೊಳ್ಳುವ ರೀತಿ ಅನಿವಾರ್ಯವಾಗಿ ನಾನು ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಹೇಳುವುದಿಲ್ಲ ಅವರ ಸ್ಥಿತಿಯೂ ಆಗಿದೆ ಅಲ್ಲಿ ಕೆಲಸ ಮಾಡುವ ಆ ಮಕ್ಕಳಿಗೆ ಶ್ವೇತ ಇರಬಹುದು ಅವರಿಗೆ ಸಿಗುವ ಸಂಬಳ ಅವರ ಕಷ್ಟ ನೋಡಿದಾಗ ನಾವೆಷ್ಟೋ ಅವರಿಗಿಂತ ಉನ್ನತವಾಗಿ ಅದೇ ಒಂದು ಪಾಲನ ಸಮಾಜಕ್ಕೆ ಕೊಡಬೇಕು ಅಂತ ಸಂಕಲ್ಪಿಸಿ ಮಾಡಿದೆ ಅದಕ್ಕೆ ವ್ಯಾಪಕ ನನಗೆ ಅಷ್ಟು ಪ್ರಚಾರ ಸಿಕ್ತ ಗೊತ್ತಿಲ್ಲ ಅದಕ್ಕೆ ಮಾಡಿದ್ದೂ ಅಲ್ಲ ವೈಯಕ್ತಿಕವಾಗಿ ನನಗೆ ಖುಷಿ ಆಯಿತು ಮತ್ತೆ ಅವಳ ಹತ್ರ ಮಾತನ್ನು ತಗೊಂಡಿದ್ದೇವೆ ಅರ್ಧಕ್ಕೆ ನಿಲ್ಲಿಸ್ಬೇಡ ಯಾಕಂದ್ರೆ ಬೇರೆ ಬೇರೆ ಸಮಾಜದಲ್ಲಿ ಬೇರೆ ಬೇರೆ ಕಟ್ಟುಪಾಡುಗಳಿವೆ ಅದ್ಯದ ಮೊಟ ಮೊಟಕೊಳಿಸಬಾರ್ದು ಪೂರ್ತಿಗೊಳಿಸಬೇಕು ನೀನು ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸಿದಾಗ ನನ್ನ ಕನಸು ನನಗೆ ಈಡೇರುತ್ತದೆ ಹೇಳಿ ಮಾತು ಒಬ್ಬರು ತಂದೆ ತಾಯಿ ಮತ್ತೆ ಮಗಳು ಒಪ್ಪಿದ್ದಾರೆ ಅದಕ್ಕೆ ಬೇಕಾದ ಸಂಪೂರ್ಣ ಸರಿ ವೆಚ್ಚವನ್ನ ಸಮಯದ ಮಿತಿ ಇದೆ ಈಗ ತಾವು ಹಡಿಲು ಬಿದ್ದ ಗದ್ದೆಗಳನ್ನು ಐವತ್ತು ಎಕರೆ ಅದನ್ನು ತಮ್ಮ ಮುತುವರ್ಜಿಯಲ್ಲಿ ತಮ್ಮ ಪ್ರಸಕ್ತ ವಿದ್ಯಾರ್ಥಿಗಳು ಮತ್ತು ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ಅದನ್ನು ಮಾಡಿದರೆ ಈಗ ಅದು ಕಟಾವಾಗಿದೆ ಮತ್ತು ಅದಕ್ಕೆ ಒಂದು ಹೊಸ ಬ್ರ್ಯಾಂಡನ್ನು ಹೆಸರು ಕೊಟ್ಟಿದ್ದೀರಿ ನೀವು ಏನು ಈ ಅಕ್ಕಿಗೆ ಅಥವಾ ಈ ಭತ್ತಕ್ಕೆ ಒಂದು ಹೊಸ ಬ್ರ್ಯಾಂಡ್ ಹೆಸರು ಯಾಕೆ ಹೇಗೆ ಆಯಿತು ಇದು ಇದು ಕೂಡ ಹಾಗೆ ನಾನು ಸಾವಿರದ ಒಂಬೈನೂರ ಸೇರಿದಾಗ ಸುತ್ತಮುತ್ತ ಎಲ್ಲ ಮಳೆಗಾಲದಲ್ಲಿ ಅಂತೂ ಹಸಿರಿನಿಂದ ತುಂಬಿತ್ತು ಎಲ್ಲ ಗದ್ದೆಯನ್ನು ಬೇಸಾಯ ಮಾಡ್ತಿದ್ರು ನಿವೃತ್ತನಾಗುವಾಗ ನೋಡ್ತೇನೆ ಎಲ್ಲ ಕಳೆಗಳಿಂದ ತುಂಬಿತ್ತು ಕಾಂಕ್ರೀಟ್ ಕಾರ್ಡ್ಗಳಾಗಿವೆ ಈ ನೆಲೆಯಲ್ಲಿ ನಾನು ಮುಖ್ಯೋಪಾಧ್ಯಾಯನಾದ ವರ್ಷದಿಂದ ಐದು ವರ್ಷದ ಹಿಂದಿನಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳನ್ನು ಜುಲೈಯಲ್ಲಿ ಗದ್ದೆ ಕರ್ಕೊಂಡು ಹೋಗಿ ನಾಟಿ ಮಾಡಿಸೋದು ನವೆಂಬರ್ ಅಲ್ಲಿ ಕಟಾವು ಕೈ ಹೊರಿಸಿ ಗದ್ದೆ ಅಂಗಳದಲ್ಲಿ ಅದನ್ನು ಜಬ್ಬಿ ಭತ್ತದ ರಾಶಿ ಮಾಡೋದು ಮತ್ತೆ ಖುಷಿಯಲ್ಲಿ ತಿಂಡಿ ಒಟ್ಟಿ ತಿನ್ನುದು ಮಾಡ್ತಾ ಬಂದೆ ಅದು ತುಂಬ ಮಕ್ಕಳಿಗೆ ಖುಷಿಯಾಯಿತು ನನಗೂ ವೈಯಕ್ತಿಕ ಖುಷಿಯಾಯಿತು ಸಮಾಜದಲ್ಲಿ ಅದಕ್ಕೆ ಒಳ್ಳೆಯ ಒಂದು ಪ್ರೋತ್ಸಾಹ ಮನ್ನಣೆ ಸಿಕ್ಕಿತು ಹೀಗೆ ಬಹುಶಃ ಫೆಬ್ರವರಿ ತಿಂಗಳಿರ್ಬೋದು ಸುವರ್ಣ ವರ್ಷ ಏನಾದರೂ ಒಂದು ಹೊಸತ್ತು ಮಾಡುವ ಹೊಸತಲ್ಲ ಅದು ಅದು ಸಂದೇಶ ಕೊಡಬೇಕು ಸಮಾಜಮುಖಿಯಾಗಿರಬೇಕು ಔಚಿತ್ಯಪೂರ್ಣವಾಗಿರಬೇಕು ಆಗ ಅನ್ನಿಸಿತು ಹೊಡಿಲು ಗದ್ದೆ ಬೇಸಾಯ ಮಾಡಿದರೆ ಹೇಗೆ ತಕ್ಷಣ ಮಾರ್ಚ್ ಫಸ್ಟ್ ವೀಕ್ನಲ್ಲಿ ಎಲ್ಲ ಮೀಟಿಂಗ್ ಕರೆದೇ ಹಳೆ ವಿದ್ಯಾರ್ಥಿಗಳದ್ದು ಮತ್ತು ಕೃಷಿಕರದ್ದೆಲ್ಲ ಮೀಟಿಂಗ್ನಲ್ಲಿ ಸಮಸ್ಯೆಗಳ ಸರಮಾಲೆ ಬಂತು ತೋಡು ಹೋಗಿದೆ ಹುಣಿ ಇಲ್ಲ ಮರ ಗಿಡ ಬಳ್ಳಿಗಳು ಬೆಳೆದಿವೆ ಯಾವ ಗದ್ದೆ ಯಾರ್ದು ಹೇಳಿ ಗೊತ್ತಿಲ್ಲ ಕಸಗಳ ರಾಶಿ ಇದೆ ನಾನು ಒಂದು ಹೇಳಿದೆ ನಾವು ಇದನ್ನ ಮಾಡಬೇಕೆಂಬಲ್ಲಿಂದ ಹೊರಡುವ ಸಮಸ್ಯೆಗಳ ನಿವಾರಣೆಯನ್ನು ಮತ್ತೆ ನೋಡುವ ಕಡೆಗೆ ಐದು ಭಾಗ ಮಾಡಿದೆವು ಪುತ್ತೂರು ನಿಟ್ಟೂರು ಪೆರಂಪಳ್ಳಿ ಕಕ್ಕುಂಜೆ ಕರಂಬಳ್ಳಿ ಹೇಳಿ ನಮ್ಮ ಶಾಲೆ ಸುತ್ತಮುತ್ತ ಇರುವ ಐದು ಭಾಗಕ್ಕೆ ನಾನೇ ಹೋದೆ ಗದ್ದೆಯಲ್ಲಿ ಮೀಟಿಂಗ್ ಮಾಡಿದೆವು ಅಲ್ಲಿ ಹಳೆ ವಿದ್ಯೆ ನಮ್ಮ ಹೆಚ್ಚಿನ ನನ್ನ ದೊಡ್ಡ ಸಂಪತ್ತು ಹೇಳಿದರೆ ಮೂವತ್ತೇಳು ವರ್ಷ ಒಂದೇ ಶಾಲೆಯಲ್ಲಿ ನಾನು ಟೀಚರ್ ಆಗಿರೋದ್ರಿಂದ ಸುತ್ತಮುತ್ತ ಇರೋರೆಲ್ಲ ಹೆಚ್ಚಿನವರು ತಾಯಿ ಮಕ್ಕಳು ಮೊಮ್ಮಕ್ಕಳು ನನ್ನ ವಿದ್ಯಾರ್ಥಿಗಳು ಈಗಿನ ಜನ್ರೇಷನ್ ಸ್ವಲ್ಪ ಕಡಿಮೆ ಆದ್ರಿಂದ ನನ್ನ ಬಗ್ಗೆ ಒಂದು ರೀತಿಯ ಹೆಚ್ಚಿನವರಿಗೆ ವಿಶ್ವಾಸ ಇದೆ ಪ್ರೀತಿ ಇದೆ ಬಂದಿದ್ದಾರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಪಟ್ಟ ಪಾಡು ನಮ್ಮ ಹಳೆ ವಿದ್ಯಾರ್ಥಿಗಳು ಅದನ್ನು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ ಒಬ್ಬ ಟೀಚರಿಗೆ ಇದಕ್ಕಿಂತ ದೊಡ್ಡ ರೆಸ್ಪೆಕ್ಟ್ ಅಥವಾ ಪ್ರಶಸ್ತಿ ಗೌರವ ಇನ್ನೊಂದು ಸಿಗಲಿಕ್ಕಿಲ್ಲ ಅಷ್ಟು ತಪಸ್ಸು ಎಂಬ ರೀತಿಯಲ್ಲಿ ಆ ಐದು ವಿಭಾಗದಲ್ಲಿ ಕೆಲಸ ಮಾಡುವ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಒಂದು ವಿಭಾಗದಲ್ಲಿ ಪುತ್ತೂರಲ್ಲಿ ನೂರೈವತ್ತು ಲೋಡ್ ಮಣ್ಣು ತುಂಬಿತ್ತು ಒಂದು ಹುಣಿ ಇಲ್ಲ ಗದ್ದೆ ಯಾರು ಗೊತ್ತಿಲ್ಲ ಕಳೆಗಳು ತುಂಬಿದ್ದು ಅದನ್ನೆಲ್ಲ ಐದು ವಿಭಾಗದ ಮುಖ್ಯಸ್ಥರು ಕಾರ್ಯಕರ್ತರು ಬಹಳ ಶ್ರದ್ಧೆಯಿಂದ ಪೂಜೆ ಅಂತ ಮಾಡಿ ನಾಟಿ ಮಾಡಿಸಿ ಇವತ್ತು ಎರಡು ಗದ್ದೆ ಕೊಯ್ಲು ನಾನು ಗದ್ದೆಯಿಂದ ಬಂದದ್ದು ನೇರ ಇಲ್ಲಿ ಸ್ಟುಡಿಯೋಗೆ ಬಂದಿದ್ದೇನೆ ಎರಡು ಆ ಭತ್ತದ ರಾಶಿ ನೋಡುವಾಗ ಧನ್ಯತೆ ತೃಪ್ತಿಯ ತೇಗನ ನಾನು ಮಾಡ್ತಾ ಇದ್ದೇನೆ ಅದಕ್ಕೇನು ಇದು ಸುವರ್ಣೋತ್ಸವ ನಮ್ಮದು ಪಡ್ರೆ ಅವರು ನಿಮ್ಮ ಕೃಷಿಯ ಬಗ್ಗೆ ತುಂಬಾ ಕೆಲಸ ಮಾಡುವ ಅಡಿಕೆ ಪತ್ರಿತರಿಕೆ ಅಂತ ಮಾಡ್ತಾ ಇದ್ದಾರೆ ಅವರು ಹೇಳಿ ನಿಮ್ಗೆ ಒಂದು ಬ್ರ್ಯಾಂಡ್ ಕೊಟ್ಟರೆ ಹೇಗೆ ಮುರಳಿಯವರ ಹೇಳಿ ನೀವು ಹೇಳಿ ಸರ್ ಅಂತ ಎರಡು ಬರಬೇಕು ನಿಟ್ಟೂರು ಬರಬೇಕು ಸ್ವರ್ಣ ಅದಕ್ಕೆ ನಿಟ್ಟೂರು ಸ್ವರ್ಣ ಅಂತ ಕೊಟ್ಟೆವು ಸ್ವರ್ಣೋತ್ಸವ ನಾವು ಆಚರಿಸುವುದು ಸರಿ ನಿಟ್ಟೂರು ಸ್ವರ್ಣ ಹೇಳಿ ಒಂದು ಬ್ರ್ಯಾಂಡ್ ಈಗ ನಾಡಿದ ಹದಿಮೂರನೇ ತಾರೀಕು ಮೂರು ಗಂಟೆಗೆ ನಾವು ಅದನ್ನು ರಿಲೀಸ್ ಮಾಡ್ತಾ ಇದ್ದೇವೆ ಐದು ಕೆಜಿ ಹತ್ತು ಕೆ ಜಿ ಇಪ್ಪತ್ತೈದು ಕೆಜಿಯ ಸಂಪೂರ್ಣ ಸಾವಯವ ಅಕ್ಕಿ ಕುಚ್ಚಿಗೆ ಅಕ್ಕಿ ಎಲ್ಲಿಯೂ ನಾವು ಹಾಕಲಿಲ್ಲ ಕ್ರಿಮಿನಾಶಕವನ್ನು ಹಾಕಲಿಲ್ಲ ಮೂವತ್ತು ವರ್ಷದಿಂದ ಬೇಸಾಯ ಮಾಡದೇ ಮಾಡಿದ್ರೆ ಕಳೆದ ವರ್ಷ ಫರ್ಟಿಲೈಸರ್ ಹಾಕಿದ್ರೆ ಈ ಸಾವಯವ ಆದ್ರಿಂದ ಅಂತಹ ಗದ್ದೆಯಲ್ಲಿ ಬೆಳೆದಂತಹ ಅಕ್ಕಿಯನ್ನ ಸಮಾಜಕ್ಕೆ ಕೊಟ್ಟು ಅದರ ಮೌಲ್ಯ ನಾವು ಲೆಕ್ಕ ಹಾಕಿದ್ರೆ ಹದಿನೈದು ಇಪ್ಪತ್ತು ಲಕ್ಷ ಆಗಬಹುದು ಸೊ ನಿವೃತ್ತನಾಗುವ ಏನು ಮಾಡಿದ್ರೆ ಹೇಳಿದ್ರೆ ಇಷ್ಟು ಮೊತ್ತವನ್ನ ನಾನು ಇಷ್ಟು ಹಣವನ್ನು ಉತ್ಪಾದಿಸಿದೆ ಇಲ್ಲದಿದ್ರೆ ಅಕ್ಕಿ ಹಾಕ್ತಿರ್ಲಿಲ್ಲ ಸೊ ಇದಕ್ಕೆ ಕಾರಣ ನಮ್ಮ ಇಡೀ ಹಳೆ ವಿದ್ಯಾರ್ಥಿಗಳ ತಂಡ ಇದು ನಾನು ಒಬ್ಬನದಲ್ಲ ನೆನಪಿ ಉಂಟಾ ಸದ್ಯಕ್ಕೆ ಇದರ ಕೊನೆ ಆಗಬೇಕು ಯಾಕಂದ್ರೆ ಲಕ್ಷ ಲಕ್ಷ ಹಣವನ್ನ ನಮ್ಮ ಕಾರ್ಯಕರ್ತರು ಹಾಗಿದ್ದಾರೆ ಎಷ್ಟು ಬರ್ತಾರೆ ನಮ್ಗೆ ಏನು ಗೊತ್ತಿಲ್ಲ ಒಳ್ಳೆಯ ಉದ್ದೇಶದಿಂದ ನಾವು ಹೊರಟಿದ್ದೇವೆ ಹಣ ನಮ್ಗೆ ಸೆಕೆಂಡ್ರಿ ಮತ್ತೆ ಮುಂದಿನದ್ದು ಗೊತ್ತಿಲ್ಲ ಅದು ಅಂತೂ ಒಂದು ಪ್ರಚಾರ ವ್ಯಾಪಕವಾಗಿ ಇದಕ್ಕೆ ಆಗಿದೆ ನಾವು ಎಕರೆ ನಾವು ಮಾಡಿದ್ದೇವೆ ಇದನ್ನು ನೋಡಿ ಸನಿಹದವರು ಎಕರೆ ಹಡಿಲಗದ್ದೆಯನ್ನು ಮಾಡಿದ್ದಾರೆ ಖಂಡಿತಕ್ಕೂ ಮುಂದಿನ ವರ್ಷ ಕೆಲವರಾದರೂ ಮಾಡ್ತಾರೆ ನಮ್ಮ ಶಾಸಕರು ಒಂದು ಈ ಘೋಷಣೆ ಮಾಡಿದ್ದಾರೆ ತನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಎಲ್ಲ ಕಡೆಯಲ್ಲೂ ಇದೇನೊಂದು ಅಭಿಯಾನದಾಗಿ ಮುಂದಿನ ವರ್ಷ ಮಾಡ್ತೇನೆ ಹೇಳಿ ಅದಾದರೆ ಅಂತೂ ಒಂದು ಚಾರಿತ್ರಿಕ ಘಟನೆ ಪಲ್ ಘಟಿಸ್ತದೆ ಸರಿ ಸರ್ ಇಷ್ಟು ಹೊತ್ತು ತಮಗೆ ಮಾತನಾಡಲಿಕ್ಕೆ ಇನ್ನೂ ತುಂಬ ಇದೆ ತಮ್ಮ ತುಂಬಾ ಫ್ಯಾನ್ಗಳು ಅಭಿಮಾನಿಗಳು ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಫೋನ್ ಲೈನ್ನಲ್ಲಿದ್ದಾರೆ ಏನೂ ಕೂಡ ಮಾಡಲಿಕ್ಕಾಗೋದಿಲ್ಲ ಸಮಯದ ಮಿತಿ ಇದೆ ತಾವು ಕೇವಲ ಒಬ್ಬ ಶಿಕ್ಷಕನಾಗಿ ಉಳಿದುಕೊಳ್ಳದೆ ಶಿಕ್ಷಕನಾಗಿ ಒಂದು ಮಕ್ಕಳ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಾ ಅವರ ಸಮಸ್ಯೆಯನ್ನು ಆಲಿಸುತ್ತಾ ಅವರಿಗೊಂದು ಊರುಗೋಲಾಗಿ ಬೆನ್ನುಲುಬುಲಾಗಿ ಮಾರ್ಗದರ್ಶಕನಾಗಿ ಮತ್ತೆ ಒಬ್ಬ ದೀಪಸ್ತಂಭದಾಗಿ ನಿದ್ದುಕೊಂಡು ಎಲ್ಲ ಆಗು ಹೋಗುಗಳನ್ನು ಸಂಸ್ಥೆಯ ಮುಖಾಂತರವನ್ನು ಮಾಡುತ್ತಾ ಸಂಸ್ಥೆಯ ಕೂಡ ಹೆಸರನ್ನು ಉಳಿಸುತ್ತಾ ಸುತ್ತ ಪರಿಸರದ ಜನರನ್ನು ಕೂಡ ಒಗ್ಗೂಡಿಸಿ ಒಂದು ಒಮ್ಮತವನ್ನು ಮೂಡಿಸಿಕೊಂಡು ಈಗ ಸ್ವರ್ಣ ನಿಟ್ಟೂರು ಬ್ರ್ಯಾಂಡ್ ಎಂಬುದನ್ನು ಮಾಡಲಿಕ್ಕೆ ಹೋಗ್ತಿದ್ದೀರಿ ಹದಿಮೂರನೇ ತಾರೀಕಿಗೆ ತಮಗೆ ಸರ್ವ ಶುಭವನ್ನು ಕೊಡ್ತೇನೆ ತಮ್ಮ ನಿವೃತ್ತಿ ಜೀವನ ಆನಂದಮಯ ಮತ್ತು ಆರೋಗ್ಯಮಯವಾಗಿರಲಿ ನೀವು ನಿವೃತ್ತರಾಗಬೇಡಿ ಪ್ರವೃತ್ತಿಯಲ್ಲಿಯೇ ಒಬ್ಬ ಶಿಕ್ಷಕನಾಗಿ ಉಳಿದುಕೊಳ್ಳಿ ಮತ್ತು ಸಾಕಷ್ಟು ಮಾರ್ಗದರ್ಶನವನ್ನು ಆರಿಸುತ್ತಾ ಬರುತ್ತಿರುವಂಥ ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ಸಾರ್ವಜನಿಕ ಇರ್ಬೋದು ತಾವು ನೀಡಿ ಅಂತ ಹೇಳಿಕೊಳ್ಳುತ್ತಾ ತಮಗೆ ಉತ್ತರೋತ್ತರ ಶ್ರೇಯಸ್ಸನ್ನು ಕೊಡ್ತಾ ಇದ್ದೇವೆ ವಂದನೆಗಳು ಸರ್ ಥ್ಯಾಂಕ್ಸ್ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಡಿಬೇಟ್ ಅವರ್ ಮುಂದಿನ ಡಿಬೇಟ್ ಅವರ್ನಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಬರ್ತಿದ್ದೇನೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೋಸ್ಕರ ನೋಡ್ತಾ ಇರಿ ದೈ ಓಲ್ಡ್ ಟು ಫೋರ್ ಸೆವೆನ್